ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸು ಶ್ರೀಪತಿರ್ಮಾನಧೂನಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಾಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತಃ ಯಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತದಾ ಕಲಸ್ಯೋತ್ಪತನಂ ಸಶೌರೀ ಹೃದಾನುಮೇನೆ ಪತಿತಸ್ಯ ದೂರಾತ್ ಗಿರೀಂದ್ರಕಲ್ಪೋತ್ಪಿತಾತ್ಮಮೂರ್ತ್ಯಾ ಶರೀರಮಾಚೂರ್ಣಯುತಿಂ ದಿಯೇವ ಶ್ರೀಕೃಷ್ಣ ಪರಮಾತ್ಮ ಶಕಟಾಸುರನನ್ನು ಸಂಹಾರ ಮಾಡಿ ಅವರ ನಂತರ ದೈತ್ಯರ ಗುಂಪಿಗೆ ಪ್ರಾಣದಂತಿರುವಂತಹ ತೃಣಾವರ್ತ ಅನ್ನುವ ದೈತ್ಯ, ಅವನು ಗಾಳಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಮೇಲೆ ಹೊತ್ತೊಯ್ದಿದ್ದಾನೆ. ಕೃಷ್ಣ ಪರಮಾತ್ಮ ತೃಣಾವರ್ತ ತನ್ನನ್ನು ಮೇಲೆ ಎತ್ಕೊಂಡು ಹೋಗೋದು ಅದು ಭಗವಂತನ ಇಚ್ಛೆಯೇ. ಯದ್ಯಪಿ ಅಮ್ಮನಿಗೆ ಎತ್ತಲಿಕ್ಕಾಗಲಿಲ್ಲ ಅಂತ ಕೃಷ್ಣನನ್ನು ಕೆಳಗಿಟ್ಟರೆ ಒಬ್ಬ ದೈತ್ಯ ಮೇಲೆತ್ಕೊಂಡು ಹೋದಂತೆ, ಇದು ಹೇಗೆ ಸಾಧ್ಯ ಆಯಿತು? ಅದು ಭಗವಂತನ ಇಚ್ಛೆ, ದೇವರ ಇಚ್ಛೆ ಇದೆ. ದೇವರ ಇಚ್ಛೆಗೆ ಬಂದರೆ ಆಗಲಾರದ್ದೆಲ್ಲ ಆಗೋಗ್ಬಿಡುತ್ತಂತೆ. ದೇವರ ಇಚ್ಛೆಗೆ ಬರಲಿಲ್ಲ ಅಂತಾದರೆ ನಿತ್ಯ ಮಾಡುವ ಕೆಲಸವೂ ಆಗೋಲ್ಲ. ದೊಡ್ಡ ದೊಡ್ಡ ಕೆಲಸ ಮಾಡುವಾಗ ನಾವು ಸಾಮಾನ್ಯವಾಗಿ ದೇವರಿಚ್ಛೆ, ದೇವರು ಮಾಡಿಸಿದ್ರೆ ಮಾಡ್ತೀನಿ ಹೀಗೆಲ್ಲ ಅಂತೀವಿ. ಈ ಉಸಿರಾಡ್ತಾ ಇದ್ದೀವಲ್ಲ, ಇದು ನಮ್ಮಿಚ್ಛೆ ಅಂದ್ಕೊಂಡಿದ್ವಿ. ಅದೇನು ದೊಡ್ಡ ಕೆಲಸ ಉಸಿರಾಡೋದು ಅಂತ? ಆ ಉಸಿರಾಡೋದು ದೇವರಿಚ್ಛೆ ಇಲ್ಲ ಅಂದರೆ ಸಣ್ಣ ಉಸಿರಾಟ ಕೂಡ ನಿಮ್ಮ ಕೈಗೆ ಆಗಲ್ಲ. ಭಗವಂತ ತನ್ನ ಇಚ್ಛೆಗೆ ಅನುಸಾರವಾಗಿ ದೈತ್ಯ ತನ್ನನ್ನು ಮೇಲೆ ಹೊತ್ತೊಯ್ತಾ ಇದ್ದರೆ ಸುಮ್ಮನೆ ಇದ್ದಂತೆ, ಎತ್ಕೊಂಡು ಹೋಗು, ಹೋಗು, ಎಷ್ಟು ಮೇಲೆ ಹೋಗ್ತೀಯ ಹೋಗು ಅಂತ.
ಯಾಕಂದರೆ ಭಗವಂತ ಅಂದ್ಕೊಂಡಂತೆ ಇವನ ಮೇಲೆ ಎಷ್ಟು ಹೋಗ್ತಾನೆ ಅಷ್ಟು ಕೆಳಗೆ ಬಿದ್ದಾಗ ನೋವು ಅನುಭವಿಸ್ತಾನೆ. ತುಂಬ ಮೇಲೆ ಯಾರಾದರೂ ಎತ್ತರದಲ್ಲಿದ್ದರೆ ಕೆಲವರು ಅಂತಾರೆ, ಇರಲಿ ಸುಮ್ಮನಿರಿ ಬಿದ್ದರೂ ಗೊತ್ತಾಗತ್ತೆ ಅಂತ. ಭಗವಂತನ ಇಚ್ಛೆ ಅಂದರೆ ಎತ್ತರದಲ್ಲಿರೋರೆಲ್ಲ ಬೀಳಬೇಕು ಅಂತಿಲ್ಲ, ಎತ್ತರದಲ್ಲಿ ಇದ್ದವ ದೇವರನ್ನು ಮರೆತರೆ ಭಾರಿ ದುಃಖವನ್ನು ಹೊಂತಾನೆ. ಹೀಗಾಗಿ ಭಗವಂತನ ಇಚ್ಛಾನುಸಾರವಾಗಿಯೇ ಅವನ ಮೇಲೆ ಬರ್ತಾ ಇದ್ದಾನೆ. ಯಾಕೆಂದರೆ ಇವನ ದೇಹ ತೃಣಾವರ್ತನ ದೇಹ ಪರ್ವತದಂತೆ ಇತ್ತಂತೆ. ಇಷ್ಟು ದೊಡ್ಡ ದೇಹವನ್ನು ಕೆಳಮಟ್ಟದಲ್ಲಿ ಬಿಸಾಕಿದ್ರೆ ಕೆಳಗೆ ಹಾಕಿದ್ರೆ ಒಡೆಯಲ್ಲ, ಎತ್ತರದಿಂದ ಬೀಳಿಸಿದ್ರೆ ಮಾತ್ರ ಅವನು ಚೂರ್ಣ ಹಿಟ್ಟಿನಂತೆ ಪುಡಿ ಪುಡಿ ಆಗ್ತಾನೆ. ಭಗವಂತ ಹಾಗೆ ಇಚ್ಛೆ ಮಾಡಿ ಮೇಲೆ ಹೋಗೋದಕ್ಕೆ ಸಮ್ಮತಿ ಸೂಚಿಸಿದ್ದಾನೆ. ಮೇಲೆ ಏರುವಾಗ ಹರಿಂಸ್ವ ಸಂಸ್ಥಾಪ್ಯ ಹೃದಯ ಸ್ವಕೀಯೇ ಪರಿಬ್ರಹ್ಮೋಂ ನಿಮುಹು ಸ್ವಸಂಸ ಗರಂ ನಿಪೀಯಾ ಭ್ರಮಿತಾಂತರಾತ್ಮ ಸರೋದಿಯಾ ಭ್ರಂ ಪ್ರವಿಶನ್ ನಿವಾಸ್ತೆ. ತೃಣಾವ್ರತ ಮೇಲ್ ಹೋಗುವಾಗ ಕೃಷ್ಣನನ್ನ ಎದೆಯಲ್ಲಿಟ್ಕೊಂಡು ಮೇಲ್ ಹೋದನಂತೆ. ಇದು ಒಳ್ಳೆ ಕಥೆ. ಯಾರು ಹೃದಯದಲ್ಲಿ ಭಗವಂತನನ್ನ ಇಟ್ಕೊಂಡಿರ್ತಾರೆ ಅವರು ಮೇಲ್ ಹೋಗ್ತಾರೆ, ಅದರೊಳಗೇನು ವ್ಯತ್ಯಾಸ ಇಲ್ಲ. ಸದಾ ದೇವರನ್ನ ಹೃದಯದಲ್ಲಿ ಚಿಂತನೆ ಮಾಡುವವ ಅವನು ಎತ್ತರಕ್ಕೆ ಜೀವನದಲ್ಲಿ ಏರ್ತಾನೆ. ಆದರೆ ಎತ್ತರಕ್ಕೆ ಹೋದವರು ತಿರುಗಬಾರ್ದಷ್ಟೆ. ಕೆಲವರಿಗೆ ಆಫೀಸಲ್ಲಿ ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಮೊದಲು ಈ ಕ್ಲರ್ಕ್ ಇರುವಾಗ ಅವರಿಗೆಲ್ಲ ಏನಂದರೆ ಚೇರು ಕೂತ್ಕೊಳ್ಳೋ ಚೇರ್ ಇರುತ್ತೆ, ಇನ್ನು ಸ್ವಲ್ಪ ಆಫೀಸರ್ ಆದರೆ ಅದು ಚಲಿಸುವ ಚೇರ್ ಆಗುತ್ತೆ, ಇನ್ನೂ ಸ್ವಲ್ಪ ಆಫೀಸರ್ ಆದರೆ ಅದು ವೀಲ್ ಚೇರ್, ಅದು ತಿರುಗುತ್ತಲ್ಲ ಆ ಥರ ಚೇರ್. ಚೇರ್ ತಿರುಗಿದ್ರೆ ತೊಂದರೆ ಇಲ್ಲ, ಮೇಲೂ ಫ್ಯಾನು ತಿರುಗ್ತಿರುತ್ತೆ ಚೇರು ತಿರುಗ್ತಿರುತ್ತೆ, ಇನ್ ಬಿಟ್ವೀನ್ ಇರೋನಿಗೆ ತಲೆ ತಿರುಗಬಾರದು, ಅವೆರಡು ತಿರುಗ್ಬೋದು. ಇವನಿಗೆ ತಲೆ ತಿರುಗಿತು ಅಂದರೆ ಹಾಗಾದ್ರೆ ಅವನ ಕಥೆ ಮುಗೀತು ಅಂತಾನೆ ಅರ್ಥ. ತಿರುಗುವ ಚೇರಲ್ಲಿ ಕೂಡಿಸಿ ನಿಮ್ಮನ್ನು ದೇವರು ಟೆಸ್ಟ್ ಮಾಡ್ತಾನೆ, ಇಷ್ಟೆಲ್ಲ ತಿರುಗೋದಿದೆ ನಿನ್ನ ತಲೆ ಹೇಗಿಟ್ಕೊಳ್ತೀಯ. ರಾಮಾಯಣದಲ್ಲಿ ವಾಲಿಯ ತಮ್ಮನ ಹೆಸರು ಸುಗ್ರೀವ, ಗ್ರೀವ ಅಂದರೆ ಕುತ್ತಿಗೆ. ಅವರ ಅಣ್ಣನ ಹೆಸರು ಸುಗ್ರೀವ ಅಲ್ಲ, ಅವನ ಹೆಸರು ವಾಲಿ, ಅಂದರೆ ವಾಲ್ ಬಿಟ್ಟಿದ್ದಂತ. ಅವನು ಹೆಂಡತಿ ಕಡೆ ಮಕ್ಕಳ ಕಡೆ ದೇವರನ್ನು ಬಿಟ್ಟು ಉಳಿದ ಕಡೆ ವಾಲಿದ, ವಾಯುದೇವರನ್ನು ಬಿಟ್ಟು ವಾಲಿದ ಸುಗ್ರೀವ. ವಾಲಿಲ್ಲ, ಅದಕ್ಕೆ ದೇವರು ಒಲಿದ. ರಾಮ ಅವನಿಗೆ ಒಲಿಬೇಕಾದಕ್ಕೆ ಕಾರಣ ಏನಂದರೆ ಅವನ ಗ್ರೀವ, ಅವನು ಕುತ್ತಿಗೆ. ಅವನಿಗೆಷ್ಟು ದೊಡ್ಡ ಅಧಿಕಾರ ಬಂದರೂ ಕಷ್ಟ ಬಂದರೂ ಹನುಮಂತನನ್ನು ಬಿಡಲಿಲ್ಲ, ರಾಮನನ್ನು ಬಿಡಲಿಲ್ಲ, ಅದಕ್ಕೆ ರಾಮ ಅನುಗ್ರಹ ಮಾಡಿ. ಹೃದಯದಲ್ಲಿ ಹೊತ್ತು ಎತ್ತರಕ್ಕೆ ಹೋದ ತೃಣಾವರ್ತ ಅಂದ್ಕೊಂಡ, ಕೃಷ್ಣ ಅಂದರೆ ಭಾರೀ ಅಂದ್ಕೊಂಡಿದ್ದೆ, ಒಂದೇ ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ ಅಂತ ಅವನ ಕುತ್ತಿಗೆಗೆ ಕೈ ಹಾಕಿಬಿಟ್ಟ. ಎದೆಯಲ್ಲಿ ಕೂಡಿಸಿಕೊಂಡ ಕೃಷ್ಣನ ಕುತ್ತಿಗೆಗೆ ತೃಣಾವರ್ತ ಕೈ ಹಾಕಿದ, ಎಷ್ಟು ಹಿಚುಕದ. ಕೃಷ್ಣ ಸಾಯಲಿಲ್ಲ. ನಮಗೆಲ್ಲ ಹಿಚುಕಿದ್ರೆ ನಾವಿರ್ತೀವಿ, ನಮ್ಮೊಳಗಿರೋ ಪ್ರಾಣ ಹೊರಗೆ ಬರುತ್ತೆ, ಆದರೆ ದೇವರಿಗೆ ಹಿಚುಕಿದ್ರೆ ಒಳಗೆ ಪ್ರಾಣ ಅಂತ ಬೇರಿದ್ರಲ್ವ ಹೊರಗೆ ಬರೋಕ್ಕೆ, ಏನಾದ್ರೂ ಇದ್ರೂ ಬರುತ್ತಪ್ಪ. ಅವನಿಗೆ ಪ್ರಾಣ ಅಂತ ಇಲ್ಲೇ ಇಲ್ಲ, ದೇವರಿಗಿಂತ ಬೇರೆಯಾದ ದೇವರ ಪ್ರಾಣ ಅಂತ ಇಲ್ಲ, ಈ ದೇಹಕ್ಕಿಂತ ಬೇರೆಯಾದ ಪ್ರಾಣ ಅಂತಿದೆ. ಹೀಗಾಗಿ ಇದಕ್ಕೆ ಏನಾದರೂ ಮಾಡಿದ್ರೆ ಪ್ರಾಣ ಬರಬಹುದು, ದೇವರಿಗೆ ಬರುತ್ತಾ ಅವನಿಗೆ ಗೊತ್ತಿಲ್ಲ. ಅದು ಈ ಕೃಷ್ಣನ ಪ್ರಾಣ ತೆಗಿತೀನಿ ಅಂತ ಕುತ್ತಿಗೆಗೆ ಕೈ ಹಾಕಿದ್ರೆ ಕೃಷ್ಣಂಗ ನಗನಗ್ತಾ ಇದ್ದಾನವನು. ನೀ ಎಷ್ಟು ಕುತ್ತಿಗೆ ಕೈ ಹಾಕ್ತೀಯೋ ಹಾಕು, ನಿನಗೊಂದು ಚಾನ್ಸ್ ಕೊಟ್ಟಿದ್ದೀನಿ, ನಿನ್ನ ಚಾನ್ಸ್ ಆದಮೇಲೆ ನಂದೇ ಅಂಥೇಳಿ ಕೃಷ್ಣ ಅಂದ. ನಿಂದು ಮುಗಿತಾ ನಂದು ನೋಡು ಅಂದ. ಕುತ್ತಿಗೆಗೂ ಕೈ ಹಾಕಬೇಕಾದಿಲ್ಲ, ಏನೂ ಮಾಡಬೇಕಾದಿಲ್ಲ, ಯಾಕಂದರೆ ದೇವರ ಸೃಷ್ಟಿ ಇದೆಯಲ್ಲ, ಇದು ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತ ಈ ಸೃಷ್ಟಿಯನ್ನು ಮಾಡುವಾಗ ತುಂಬ ಕೆಲಸ ಮಾಡಲ್ಲ ದೇವರು, ಸುಮ್ಮನೆ ಇಚ್ಛೆ ಮಾಡ್ತಾನಂತೆ. ಇಂಥ ಜೀವ ಹುಟ್ಟಲಿ ಅಂತ ಅಂದ್ಕೊಂಡ್ರೆ ಸಾಕು ಸೃಷ್ಟಿ ಆಗ್ತಾನೆ. ಇಂಥ ಭಗವಂತನಿಗೆ ಸಂಹಾರದ ಕೆಲಸದಲ್ಲೂ ಬಾರಿ ಇಲ್ಲ, ಅವನು ಸಾಯಲಿ ಅಂತ ಇಚ್ಛೆ ಮಾಡಿದ್ರೆ ಸಾಯ್ತಾನೆ.
ಹುಟ್ಟಿಗೆ ಸಾವಿಗೆ ಭಗವಂತನ ಇಚ್ಛೆ ಕಾರಣ. ತನ್ನ ಇಚ್ಛಾನುಸಾರವಾಗಿ ಕೃಷ್ಣ ಪರಮಾತ್ಮ ತೃಣಾವರ್ತನನ್ನು, ಗಾಳಿಯ ರೂಪದ ದೈತ್ಯ ಅವನನ್ನು ಕೊನ್ನಂತೆ. ಕೊಲ್ಲಿಕ್ಕೆ ದೇವರೇನು ಮಾಡ್ದ, ಕುತ್ತಿಗೆ ಕೈ ಹಾಕದ್ನ, ಏನು ಮಾಡಲಿಲ್ಲ. ದೇವರು ಹಿಡಿದ ಕೈ ಬಿಟ್ಟ. ಅವನು ಕೈ ಬಿಟ್ಟ ಅಂದರೆ ಯಾರ ಕೈ ಹಿಡಿದ್ರು ಅಷ್ಟೆ. ಈ ಡಾಕ್ಟ್ರ್ ಹತ್ರ ನಮ್ಮನ್ನು ಕರ್ಕೊಂಡು ಹೋದ ತಕ್ಷಣ ಅವ್ರು ಮಾಡೋದೇನು ಹೇಳಿ ಕೈ ಹಿಡಿಯೋದು. ನಾವು ಅಂದ್ಕೊಂಡ್ವಿ ಸದ್ಯ ಡಾಕ್ಟರ್ ಸಿಕ್ಕರು ಬದುಕದ ಅಂತ. ಇಲ್ಲ, ಕೈ ಹಿಡಿದವರೆಲ್ಲ ಬದುಕಿಸಲ್ಲ, ಒಬ್ಬ ಕೈ ಹಿಡಿಬೇಕು, ಅದು ಭಗವಂತ. ಅವನು ಎಲ್ಲಿವರೆಗೂ ನಮ್ಮ ಕೈ ಹಿಡಿದಿರ್ತಾನೋ ಅಲ್ಲಿವರೆಗೆ ನಮ್ಮ ಇರುವು, ನಮ್ಮ ಉಳಿವು ಆ ಭಗವಂತನ ಹಿಡಿಯುವಿಕೆಯಿಂದ ಆಗಿರುತ್ತೆ. ದೇವರು ಬಿಟ್ಟ ಅಂದರೆ ಇನ್ಯಾರು ಕೈ ಹಿಡಿದ್ರು ಪ್ರಯೋಜನ ಇಲ್ಲ. ಎತ್ತರಕ್ಕೆ ಏರಿಸಿದವ ಅವನೇ. ಅಲ್ಲಿಂದ ಕೈ ಬಿಟ್ಟು ಅಂದ, ಈಗ ನಾನು ನಿನ್ನ ಕೈ ಬಿಡ್ತೀನಿ, ಹೇಗೆ ನೀನು ಪ್ರಾಣ ಕಳ್ಕೊಳ್ತೀಯ ನೋಡು ಅಂಥೇಳಿ ಎತ್ತರಕ್ಕೆ ಹೋದ ತೃಣಾವರ್ತನನ್ನು ಬಿಟ್ಟ, ಕೆಳಗೆ ಬಿದ್ದ. ಪಾಷಾಣ ಪೃಷ್ಠೇ ಪತತ್, ದೊಡ್ಡ ಕಲ್ಲಿನ ಬಂಡೆಯ ಮೇಲೆ ಬಿದ್ದುಬಿಟ್ಟಿದ್ದಾನೆ. ಸವಾತರೂಪೀ ದಿತಿಜೋ ಮುಕುಂದ ಬರಾಸಹಿಷ್ಣು ನಿಪಪಾತ ಭೂಮು ತಥಾ ಹಿ ವಾತಸ್ಯ ಜವೋದೆ ಕೋಪಿ ಕಥನ್ನು ವಿಶ್ವಂಬರ ಮುದ್ಮಿ ಬರ್ತಿ. ತೃಣಾವರ್ತ ಗಾಳಿ, ಗಾಳಿಗೆ ಭಾರಿ ಶಕ್ತಿ. ಜೋರು ಬಿರುಗಾಳಿ ಬಂದರೆ ಎಂಥ ದೊಡ್ಡ ದೊಡ್ಡ ಮರವನ್ನೇ ಹೊತ್ತೊಯ್ದು ಬಿಡುತ್ತದು ಬಿರುಗಾಳಿ. ಅದಕ್ಕೆ ಗಾಳಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಎತ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡ, ಎತ್ಕೊಂಡು ಹೋದ. ಆದರೆ ವಿಶ್ವಂಬರನನ್ನು ಹೊರುವ ಸಾಮರ್ಥ್ಯ ಯಾರಿಗಿಲ್ಲ. ಗಾಳಿಗೆ ಕಲ್ಲು ಮರ ಗಿಡ ಬೇಕಾದ್ರೆ ಹೊತ್ಕೊಂಡು ಹೋಗ್ಬೋದು. ಇಡೀ ಜಗತ್ತನ್ನೇ ಹೊತ್ತಂತಹ ಭಗವಂತ ವಿಶ್ವಂಭರ, ಅವನನ್ನೇ ಭರಿಸ್ತೇನೆ ಅನ್ನೋದು ದೊಡ್ಡ ಅಹಂಕಾರ. ಹೀಗಾಗಿ ಅವನು ಕೆಳಗೆ ಬಿದ್ದಂತೆ. ರಾಜರು ಈ ಸಂದರ್ಭದಲ್ಲಿ ದೇವರು ತೃಣಾವರ್ತನ ಕೊಂದ ಕಥೆಯನ್ನು ಹೇಳ್ತಾ, ಕೃಷ್ಣ ತೃಣಾವರ್ತನನ್ನು ಯಾಕೆ ಕೊಂದ, ಅದಕ್ಕೇನು ಕಾರಣ ಅಂತ ಹೇಳ್ತಾರೆ. ಅದು ಕೃಷ್ಣನ ತೊಡೆ ಮೇಲೆ ಹಾಕ್ಕೊಂಡು ಅವರಮ್ಮ ಆಡಿಸ್ತಾ ಇರುವಾಗ ವೃಂದಾವನದ ನಂದಗೋಕುಲದ ಎಲ್ಲ ಜನ ಅವಳು ಸುತ್ತ ಕೂತ್ಕೊಂಡು ಬಿಡೋರು. ಅವರಿಗೆ ಬೇರೆ ಏನು ಬೇರೆ ಕೆಲಸ ಇಲ್ಲ, ಕೃಷ್ಣನ ನೋಡೋದೇ ಕೆಲಸ. ಕೃಷ್ಣನನ್ನು ಕಣ್ತುಂಬ ನೋಡಲಿಕ್ಕಾಗಿಯೇ ಆ ಜನ ಅಲ್ಲಿ ಹುಟ್ಟಿದ್ರು, ದೇವಾನುದೇವತೆಗಳು. ಕೃಷ್ಣ ಮನೆಯಿಂದ ಹೊರಗೆ ಬಂದ ಅಂದರೆ ಅವರು ಕೂಡ ಮನೆಯಿಂದ ಹೊರಬಂದು ಕೃಷ್ಣನ ಸುತ್ತು ಬಿಟ್ಟ ಕಣ್ಣು ಮುಚ್ಚದೆ ಆ ಭಗವಂತನನ್ನೇ ತದೇಕ ಚಿತ್ತರಾಗಿ ನೋಡ್ತಾ ಇದ್ರು. ಅವರ ಕಣ್ಣುಗಳು ಕೃಷ್ಣನ ಸೌಂದರ್ಯವನ್ನು ಪಾನ ಮಾಡ್ತಾ ಇದ್ವು. ಈ ತೃಣಾವರ್ತ ಬಂದೇನು ಮಾಡ್ದ, ಕೃಷ್ಣನ್ ನೋಡೋರ ಕಣ್ಣಿಗೆಲ್ಲ ಸುಂಟ್ರಗಾಳಿ ರೂಪದಲ್ಲಿ ಮಣ್ಣು ಹಾಕದ. ಗಾಳಿ ಜೋರಾಗಿ ಬಂದರೆ ಮಣ್ಣು ಕಣ್ಣಿಗೆ ಬೀಳುತ್ತಲ್ಲ, ಕೃಷ್ಣನ್ ನೋಡೋರೆಲ್ಲ ಕಣ್ಣು ಮುಚ್ಚಿಕೊಂಡ್ರು. ಕಣ್ಣು ಬಿಡೋಷ್ಟು ಕೃಷ್ಣ ಇಲ್ಲ. ಯಾವಾಗ ದೇವರನ್ನು ನೋಡುವ ಭಕ್ತರ ಕಣ್ಣಿಗೆ ಮಣ್ಣೆರೆಚಿದ, ಅದರ ಫಲವಾಗಿ ಸಾಯುವ ಕಾಲಕ್ಕೆ ಇವನಿಗೆ ಕಣ್ಣುಗಳೇ ಬಿದ್ದುಬಿಟ್ಟು ಬಂತು. ದೇವರು ಅವನ ಪ್ರಾಣೋತ್ಕ್ರಮಣ ಮಾಡುವ ಸಂದರ್ಭದಲ್ಲಿ ಎರಡು ಕಣ್ಣು ಗುಡ್ಡೆಗಳೇ ಹೊರಗೆ ಬಂತು. ಇದರೊಳಗೆ ನಮಗೊಂದು ಕಥೆ ಇದೆ. ನಾವು ಯಾರಿಗೆ ಜೀವನದಲ್ಲಿ ಎಂಥ ಪಾಪ ಮಾಡ್ತೀವಿ ಅದನ್ನು ನಾವೇ ಅನುಭವಿಸಬೇಕು ಅಂತ. ಅಂತಹ ದೊಡ್ಡವರ ಕಣ್ಣಿಗೆ ಮಣ್ಣೆರೆಚಿದ ಫಲವಾಗಿ ಈ ಜನ್ಮದಲ್ಲಿ ಅವನು ಕಣ್ಣನ್ನು ಕಳ್ಕೊಂಡ. ನಾವು ಜನ್ಮಾಂತರದಲ್ಲಿ ಏನು ಪಾಪಗಳನ್ನು ಮಾಡಿರ್ತೀವಿ ಅದರ ತಪ್ಪಿಗಾಗಿ ಈ ಜನ್ಮದಲ್ಲಿ ಇದ್ದ ಕಣ್ಣನ್ನು ಕಳ್ಕೊಳ್ಳುವ ಪ್ರಸಂಗಗಳು. ಗರುಡ ಪುರಾಣ ಆ ನಿಟ್ಟಿನಲ್ಲಿ ಒಂದು ಮಾತು ಹೇಳುತ್ತೆ. ಯಾರು ಜನ್ಮಾಂತರದಲ್ಲಿ ಒಬ್ಬರ ಮನೆಗೆ ಹೋಗಿ ಪುಸ್ತಕ ಓದ್ತಾ ಓದ್ತಾ ಆ ಪುಸ್ತಕ ಅವ್ರು ಹೇಳದೆ ಕೇಳದೆ ಎತ್ಕೊಂಡು ಹೋಗ್ಬಿಡ್ತಾರೆ, ಅವನು ಹುಟ್ಟು ಕುರುಡನಾಗಿ ಹುಟ್ಟುಬಿಡ್ತಾನೆ. ಯಾರು ಪುಸ್ತಕವನ್ನು ಅಪಹಾರ ಮಾಡ್ತಾನೆ ಅವನು ಜನ್ಮಾಂಧ, ಪುಸ್ತಕಂ ಹರೇತ್. ಬಹಳ ಎಚ್ಚರಿಕೆಯಲ್ಲಿ ಇರಬೇಕು. ಅಲ್ಲಿ ಪುಸ್ತಕ ಕಿತ್ಕೊಂಡಿದ್ದಕ್ಕೆ ಕಣ್ಣು ಹೋಗೋದಾದರೆ, ಹುಟ್ಟು ಕಣ್ಣು ಹೋಗೋದಾದರೆ, ದೇವರನ್ನು ನೋಡುವ ಕಣ್ಣನ್ನು ಮುಚ್ಚಿಸಿದವನಿಗೆ ಎಂಥ ಪಾಪ ಬರಬೇಕು. ದೇವರು ಅದಕ್ಕೆ ಕಲ್ಕೊಟ್ಟ. ಆಮೇಲೆ
ಸಾಧೂನಾಂ ಹೃದಯಾರ್ತಿ ದಾನ ಫಲಿತಂ ಕ್ಲೇಶಂ ಪ್ರಪನ್ನ ಕ್ಷಿತೌ. ಸಾಯುವಾಗ ತೃಣಾವರ್ತ ಬಹಳ ದುಃಖಪಟ್ಟನಂತೆ. ತುಂಬ ದುಃಖ ಆಯಿತು. ಯಾಕೆ ದುಃಖ ಆಯಿತು? ಸಾಯುವಾಗ ನಿಜವಾಗಿಯೂ ದುಃಖ ಆಗಬಾರ್ದು. ಸಜ್ಜನರಾದರೆ ಅವರಿಗೆ ಸಾವು ಸಂತೋಷ ಅಂತೆ. ಯನ್ ಮರಣಂ ತದವಭೃತಂ, ಅದು ಜೀವನ ಯಜ್ಞದ ದೊಡ್ಡ ಘಟ್ಟ ಸಾವು. ಅದನ್ನು ಸಂತೋಷದಿಂದ ಸ್ವಾಗತ ಮಾಡ್ತಾರೆ. ನೀವು ವಿಚಾರ ಮಾಡಿ, ಟ್ರೈನಲ್ಲಿ ಕೂತು ಎರಡು ದಿನ ಪ್ರಯಾಣ ಮಾಡ್ತಿರುವಾಗ ಇನ್ನೂ ಒಂದು ಗಂಟೆ ಇದೆ ನಿಮ್ಮ ಸ್ಟೇಷನ್ ಬರಲಿಕ್ಕೆ ಅಂದ್ರೇ ಬಾಗಿಲಲ್ಲಿ ನಿಂತು ಕಾಯ್ತಾ ಇರ್ತೀವಿ. ಕಿಡಕಿಯಿಂದಲೇ ಇಳಿದು ಬಿಡೋಷ್ಟು ಅರ್ಜೆಂಟ್ ಇರುತ್ತೆ ನಮಗಲ್ವಾ? ಯಾಕೆಂದ್ರೆ ಸದ್ಯ ನಮ್ಮ ಜಾಗ ಬಂತಲ್ಲಪ್ಪ, ಇಳಿದ್ರೆ ಸಾಕು. ಹಾಂ, ಹಾಗಾದರೆ ಈ ಜೀವನ ಅನ್ನುವ ಪ್ರಯಾಣದಲ್ಲಿ ಸಾವಿನ ದಿನವನ್ನು ತಿಳಿದು ಸ್ವಾಗತಿಸುವವನೇ ಸಂತ, ಸಾಧು, ಸಜ್ಜನ. ನಾವು ಸಾವನ್ನು ತಿಳಿದರೂ ಹೆದರ್ತೀವಿ, ಹಿಂದಿಂದೆ ಬೇಡ, ಏನು ಬೇಡ, ಸಾವು ಬೇಡ ಅಂತ ಹಿಂದಿಂದೆ ಹೋಗ್ತಾನೆ. ಹಾಂ, ಅವನು ಸಾಧು ಅಲ್ಲ. ಯಾಕೆಂದರೆ ಅಸಜ್ಜನಾದವನಿಗೆ ಸಾವು ಹೆದರಿಕೆ ಹುಟ್ಟಿಸುತ್ತೆ. ಯಾಕೆಂದರೆ ಅವನಿಗೆ ಗೊತ್ತು, ನಾ ಮಾಡಬೇಕಾದೇನು ಮಾಡಿಲ್ಲ, ಸತ್ರೆ ಎಲ್ಲಿ ಹಾಕ್ತಾರೋ, ನನ್ನ ಯಾವ ಶಿಕ್ಷೆ ಅನುಭವಿಸಬೇಕಿದೆಯೋ ಭಯ. ಹೋಮ್ವರ್ಕ್ ಮಾಡದೇ ಇರೋ ಹುಡುಗನಿಗೆ ಸ್ಕೂಲ್ ಒಳಗೆ ಹೋಗಲಿಕ್ಕೆ ಭಯ. ಟೀಚರ್ ಎಲ್ಲಿ ಹೊಡಿತಾರೋ, ಏನು ಕತಿಯೋ, ಮರ್ಯಾದೆ ಕಳೀತಾರೋ ಏನಂತ ಅಲ್ವಾ? ಅದೇ ಹೋಮ್ವರ್ಕ್ ಮಾಡಿದವನಿಗೆ ಮೊದಲು ಹೋಗಿ ಕೂತ್ಕೊಳ್ತಾನೆ, ಯಾರು ಏನು ಬೇಕೆಲ್ಲ ರೆಡಿ ಇರಲಿ. ಹೋಮ್ ಅಂದ್ರಿದೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದದ್ದು ಸುಮ್ಮನೆ, ಆ ಹೋಮಿಗಾಗಿ ಇಲ್ಲಿ ವರ್ಕ್ ಮಾಡಬೇಕು. ನಮ್ಮದು ಸ್ವಂತ ಮನೆ ಇರೋದಲ್ಲಿ ಇಲ್ಲಿ ಯಾರ್ದೋ ಸೈಟು, ಯಾ ಈಗ ನಂದಿದೆ, ಇದ್ರ ಹಿಂದೆ ಯಾರ್ದಿತ್ತೋ, ಮುಂದೆ ಯಾರ್ದಾಗತ್ತೋ, ಸದ್ಯಕ್ಕೆ ನಾ ಇದ್ದೀನಿ, ನಂದಲ್ಲ ಇದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ. ನಮ್ಮ ಮನೆಗೆ ನಾವು ಹೋಗಬೇಕಾದ್ರೆ ಇಲ್ಲಿ ವರ್ಕ್ ಮಾಡಬೇಕು. ಹೋಮಿಗಾಗಿ ವರ್ಕ್, ಹೋಮ್ ವರ್ಕ್, ಹೋಮಿಗಾಗಿ ವರ್ಕ್ ಮಾಡಿರ್ತಾನೆ. ಅವನಿಗೆ ಭಯವೇ ಇಲ್ಲ, ನಿರ್ಭಯವಾಗಿ ಹೋಗ್ತಾನೆ. ಸಾವು ಅವನು ಸ್ವಾಗತ ಮಾಡ್ತಾನ. ಸಾಯುವಾಗ ಅವನಿಗೆ ದುಃಖ ಆಗಲ್ಲ. ಯದ್ಯಪಿ ಶಾಸ್ತ್ರ ಹೇಳುವಾಗ ಶತವೃಶ್ಚಿಕ ದಂಷ್ಟ್ರಸ್ಯ ಯಾ ಪೀಡಾ ಸಾನುಭೂಯತೆ, ಒಂದೇ ಬಾರಿಗೆ 100 ಚೇಳು ಕುಟುಕಿದ್ರೆ ಏನು ನೋವು ಆಗಬೇಕು, ಅಷ್ಟು ನೋವು ಈ ದೇಹದ ಒಳಗಿರುವ ಪ್ರಾಣ ಹೊರ ಹೋಗಬೇಕಾದ್ರೆ ಆಗತ್ತಂತೆ. ಸುಮ್ಮನೆ ನಿಮಗೆ ಉದಾಹರಣೆ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗತ್ತೆ. ಯಾಕೆಂದರೆ ಯಾರೂ ಕೂಡ 100 ಚೇಳು ಇಟ್ಕೊಂಡು ಚೆನ್ನಾಗಿರುವಾಗ ಕುಟುಕಿಸ್ಕೊಂಡು, ಹೌದಾಚಾರ್ಯ ನೀವು ಹೇಳಿದ್ರಲ್ಲ ಹಾಗೆ ಆಯಿತು ಅನ್ಸ್, ಯಾರಿಗೂ ಇಲ್ಲ ಈ ಅನುಭವ, ಪುರಾಣ ಹೇಳೋರಿಗೂ ಇಲ್ಲ, ಪುರಾಣ ಕೇಳೋರಿಗೂ ಇಲ್ಲ. ಆದರೆ ನೋವು ಮಾತ್ರ ತುಂಬ ಆಗತ್ತೆ, ಅದನ್ನು ನಿಮ್ಮ ಅನುಭವಕ್ಕೆ ಹೇಳಬಹುದು. ಏನಂದರೆ ಈ ಕೆಲವರು ಗಾಯ ಆದಾಗ ಈ ಪ್ಲಾಸ್ಟರ್ ಅಂಟಿಸ್ಬಿಟ್ಟಿರ್ತಾರೆ, ಆ ಗಾಯ ತಾನೇ ಒಣಗಿ ಅದು ಈಚೆಗೆ ಬಿದ್ದುಬಿಟ್ರೆ ನೋವಿಲ್ಲ. ಹಸಿ ಹಸಿ ಇರುವಾಗ ಅದನ್ನು ಕಿತ್ತರೆ ಎಷ್ಟು ನೋವಾಗತ್ತಲ್ಲ. ಹಾಗೆ ಈ ದೇಹಕ್ಕೆ, ಈ ಬಾಡಿಗೆ, ಈ ಆತ್ಮ ತುಂಬ ವರ್ಷದಿಂದ ಅಂಟ್ಕೊಂಬಿಟ್ಟಿದೆ. ಎಷ್ಟು ವರ್ಷ ಅಂದರೆ 60 ವರ್ಷ, 70 ವರ್ಷದಿಂದ. ಬಿಡಲಿಕ್ಕೆ ಇಷ್ಟ ಇಲ್ಲ, ಗಾಯ ಹಸಿ ಹಸಿ. ನಮಗೆ ಹೆಂಡತಿ ಮಕ್ಕಳು ಗಂಡ ಮನೆ ಮಠ ಇದ್ರ ಮೇಲೆ ಹಸಿ ಹಸಿ ಪ್ರೇಮ, ಬಿಸಿ ಬಿಸಿ ಪ್ರೇಮ, ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಆದರೆ ನೀವು ಬಿಡದಿದ್ರು ಯಮದೂತರು ಬಿಡಲ್ಲ, ಕೀಳ್ತಾರೆ ನಿಮ್ಮನ್ನು. ಆ ಕಿತ್ತಾಗ, ಬಲವಂತವಾಗಿ ಕಿತ್ತಾಗ ನೋವು. ಗಾಯ ಒಣಗಿಬಿಟ್ಟಿದ್ರೆ, ಡ್ರೈ ಆಗಿಬಿಟ್ಟಿದ್ರೆ, ವಿಷಯ ಸುಖದ ಒಳಗೆ ಡ್ರೈ ಆಗಿದ್ದರೆ, ಅಯ್ಯೋ ಗೊತ್ತ್ರಿ ಎಲ್ಲ ಸಾಕು, ದೇವ್ರಿ ದೇವ್ರು ಬಿಟ್ಟರೆ ಇನ್ನಿಲ್ಲಪ್ಪ, ಇದು ನಿಶ್ಚಿತ ತತ್ವಜ್ಞಾನ ಬರಬೇಕು. ಇದು 7-8 ಬಂದರೆ ಸಾಲದು. ಈ 7 ಗಂಟೆಯಿಂದ 8 ಗಂಟೆ ಹೋದಾಚಾರಿ ಏನು ವೈರ ಎಲ್ಲ, ಇದು ಈ 7 ಗಂಟೆ 8 ಗಂಟೆ ಪ್ರಯೋಜನ ಇಲ್ಲ. 7-8 ಬರುತ್ತಲ್ಲ, ಇದು 24/7 ಬರಬೇಕು. ಈಗ ಅಲ್ದಿದ್ರು ಸಾಯುವ ಮೂಮೆಂಟಲ್ಲಿ ಬಂದರೂ ಸಾಕು, ಆವಾಗ ನಿಮಗೆ ಅದು ಆರಾಮಾಗಿ ದೇಹದಿಂದ ಆತ್ಮ ಹೋದರೆ ತೊಂದರೆ ಇಲ್ಲ. ನಿಮಗಿನ್ನೂ ಒಂದು ಲೌಕಿಕ ಉದಾಹರಣೆ ಕೊಟ್ಟು ನನ್ನ ಪ್ರವಚನ ಮುಂದುವರಿಸ್ತೇನೆ. ಈ ಆಪ್ರೇಷನ್ ಮಾಡ್ತಾರಲ್ಲ, ಇವಾಗೆಲ್ಲ ಟೆಕ್ನಾಲಜಿ ಹೀಗಿದೆ, ನಿಮಗೆ ಮಾಡುವ ಆಪ್ರೇಷನ್ನ ನೀವು ನೋಡಬಹುದು. ನಿಮ್ಮ ಎದುರಿಗೆ ಟಿ ವಿಲಿ ನೀವೇ ಬರ್ತಿರ್ತೀರಿ, ನಿಮ್ಮ ಹೊಟ್ಟೆನೇ ಕುಯ್ತಾರೆ, ನಿಮಗೇನಾಗಲ್ಲ. ಯಾಕೆ ಗೊತ್ತಾ? ಆ ಅಭಿಮಾನವನ್ನು ತೆಗೆದು ಬಿಟ್ಟಿರ್ತಾರೆ, ಅನಸ್ತೇಷ್ಯ ಕೊಟ್ಟು ಆ ದೇಹದ ಮೇಲೆ ನಿಮಗೆ ಅಭಿಮಾನವೇ ಇಲ್ಲದ ಹಾಗೆ ಮಾಡಿರ್ತಾರೆ. ಯಾರು ಈ ದೇಹದ ಮೇಲೆ ಮಮಕಾರವನ್ನು ತ್ಯಾಗ ಮಾಡಿರ್ತಾನೆ,
ಇದು ಹಿಂದಲ್ಲ ಎಂದಾದರೂ ಒಂದಿನ ಹೋಗೋದೇ ದೇಹ ಅಂತ ಅಂದ್ಕೊಂಡಿರ್ತಾನೆ. ಅವನಿಗೆ ಸಾವಿನಲ್ಲಿ ನೋವಿಲ್ಲ, ಸಾವೇ ಅವನಿಗೆ ನಲಿವು. ಸಾವನ್ನು ಸ್ವಾಗತಿಸ್ತಾನೆ, ಸದ್ಯ ಸಾಕಪ್ಪ ದೇವರೇ, ಮುಂದೆ ಒಂದು ಒಳ್ಳೆ ಜನ್ಮ ಕೊಡು, ಈ ಜನ್ಮದಲ್ಲಿ ನೀ ಹೇಳಿದ ಎಲ್ಲ ಕರ್ಮವನ್ನು ನಿನ್ನ ಪ್ರೇರಣೆಯಿಂದ ನಿನ್ನ ಪ್ರೀತಿಗಾಗಿ ನಿನ್ನ ಅರ್ಪಣೆ ಮಾಡುವ ಸಲುವಾಗಿ ನೀನೇ ನನ್ನಲ್ಲಿ ನಿಂತು ಮಾಡಿಸಿದ್ದೀಯಾ ಅನ್ನುವ ಭಾವನೆಯಿಂದ ನಾನು ಮಾಡಿದ್ದೇನೆ, ಇದು ಸರಿಯಾದ ಹೋಮ್ವರ್ಕ್. ಹೀಗೆ ಮಾಡಿದವನಿಗೆ ಸಾವು ಬರುತ್ತೆ ಅಂದರೆ ಖುಷಿ. ಹಳೆ ಶರ್ಟ್ ಹೋಗಿ ಹೊಸ ಶರ್ಟ್ ಕೊಡ್ತಾ ಇದ್ದೀವಿ ಅಂದರೆ ಯಾರಿಗೂ ಬೇಡ, ಹರಿದು ಹೋದ ಶರ್ಟು, ಒಂಬತ್ತು ತೂತಿರುವ ಈ ಶರ್ಟ್ ಹೋಗಿ ಹೊಸ ಶರ್ಟ್, ಅಂಗಕ್ಕೆ ಮೇಲಿರೋದೇ ಅಂಗಿ, ಕನ್ನಡದಲ್ಲಿ ಅಂಗಿ, ಜೀವನ ಮೇಲಿರೋ ಅಂಗ ಇದು ಅಂಗಿ. ಈ ಅಂಗಿ ಹೋಗಿ ಹೊಸ ಅಂಗಿ ಬರೋದಾದರೆ ಯಾರಿಗೆ ಬೇಡ. ಸಜ್ಜನರು ಸಾವನ್ನು ಸ್ವಾಗತ ಮಾಡ್ತಾರೆ, ಅವರಿಗೆ ಸಾವು ದುಃಖದಾಯಕ ಅಲ್ಲ. ಆದರೆ ಕೆಲವರಿಗೆ ಸಾಯೋ ಕಾಲದಲ್ಲಿ ಭಾರೀ ದುಃಖ. ಏನು ಭಾರೀ ದುಃಖ ಗೊತ್ತಾ? ನಾನು ಆಗಲೇ ಹೇಳಿದಾಗ ನೂರು ಚೇಳು ಕುಟುಕಿದ ದುಃಖ ಅದಲ್ಲ, ಅದು ಸಾಯುವ ಕ್ಷಣದಲ್ಲಿ ಆಗುವಂಥದ್ದು. ಸಾಯುವ ಕಾಲ ಅಂದರೆ ಓಲ್ಡ್ ಏಜ್, ಅವಾಗ ಬೇರೆ ಇನ್ನೇನಿರಲ್ಲ. 60 ವರ್ಷ ಶಾಂತಿ ಆಯಿತು, ಅದು ನಾಮಕರಣ, ಮೊದಲು ನಾಮಕರಣ ಆಯಿತು, ಆಮೇಲೆ ಚೌಲ ಆಯಿತು, ಎಲ್ಲ ಅನ್ನಪ್ರಾಶನ ಆಯಿತು, ಮುಂಜಿ ಆಯಿತು, ಆಮೇಲಿಂದ ಮದುವೆ ಆಯಿತು, ಗೃಹಪ್ರವೇಶ ಆಯಿತು, ಮಕ್ಕಳಿಗೆ ಮದುವೆ ಆಯಿತು, ಎಲ್ಲ 60 ವರ್ಷ ಶಾಂತಿ ಆಯಿತು, 70 ಆಯಿತು, 80 ಆಯಿತು, 84 ಆಯಿತು, 96 ಆಯಿತು. ಆಚಾರ್ಯ ಇನ್ನೇನು ಉಳಿದಿದೆ? ಇನ್ನಿರೋದು ಒಂದೇ ಒಂದು, ನೀವಿರಲ್ಲ ಅವಾಗಷ್ಟೇ. ಅದು ಯಾವುದಂದರೆ ವೈಕುಂಠ ಸಮಾರಾಧನೆ. ಎಲ್ಲ ಫಂಕ್ಷನ್ಗೂ ನೀವಿರ್ತೀರಿ, ನಿಮ್ಮದೇ ಒಂದು ಫಂಕ್ಷನ್ ಇದೆ, ಅದಕ್ಕೆ ನೀವಿರಲ್ಲ. ಎಲ್ಲ ಫಂಕ್ಷನ್ ನಾನೇ, ನಾ ಎಲ್ಲದರಲ್ಲೂ ನಮ್ಮ ಫೋಟೋ ಅಲ್ವಾ. ಎಲ್ಲ ನಾಮಕರಣದಿಂದ ಹಿಡಿದು 96 ವರ್ಷ ಕನಕಾಭಿಷೇಕದ್ದು ಫೋಟೋ ಇರುತ್ತೆ. ಒಂದು ಫೋಟೋ ಮಾತ್ರ ಇರಲ್ಲ, ಅದು ಇಂದಿರಾರಮಣ ಗೋವಿಂದ ಆದಾಗ ಅಲ್ಲಿ ವಿಡಿಯೋದವ್ರನ್ನ ಕರೆಸಿ, ಅದು ಆ ಫಂಕ್ಷನ್ಗೆ ಮಾತ್ರ ಇಲ್ಲ. ವಿಡಿಯೋದವರು ಆಲ್ಗದವರು ಇವರು ಯಾರೂ ಇಲ್ಲ ಅಲ್ವಾ. ಇದೊಂದೇ ಫಂಕ್ಷನ್ ನಮಗೆ ಬಾಕಿ ಉಳಿದಿರುತ್ತಲ್ಲ, ಅದು ಕೊನೆಗಾಲ. ಆಗ ಕೆಲವರು ತುಂಬ ದುಃಖವನ್ನು ಅನುಭವಿಸ್ತಾರೆ. ಆಸ್ಪತ್ರೆಯಲ್ಲಿ ಬಿದ್ದು ಒದ್ದಾಡ್ತಾ ಒದ್ದಾಡ್ತಾ ದಿನ ಕಳೆಯೋದೇ ಕಷ್ಟ, ಒಂದೊಂದು ದಿನ ಕಷ್ಟ ಆಗುತ್ತೆ. ಇದು ಯಾಕೆ ಗೊತ್ತಾ? ಸಾಧೂನಾಂ ಹೃದಯಾರ್ತಿ ದಾನ ಫಲಿತಂ. ಯಾವ ಜನ್ಮದಲ್ಲಿ ಯಾವ ಸಜ್ಜನನಿಗೆ ಮನಸ್ಸು ನೋವಾಗುವ ಹಾಗೆ ನನ್ನ ಬಿಹೇವಿಯರ್ ಇತ್ತೋ, ನನ್ನ ಚರ್ಯೆ ಇತ್ತೋ, ನನ್ನ ನಡೆ ಇತ್ತೋ, ನನ್ನ ನುಡಿ ಇತ್ತೋ, ಅದರ ಫಲವನ್ನು ಭಗವಂತ ನಮಗೆ ಕೊಟ್ಟುಬಿಡ್ತಾನೆ. ಅದಕ್ಕೆ ಸತಾಂ ಪ್ರಸತ್ಯೈಚ ನಿರಂತರಾಯೈ. ಯಾವಾಗಲೂ ನಮಗಿಂತ ಹಿರಿಯರ ಮನಸ್ಸು ನಮ್ಮ ನಡೆ ನಮ್ಮ ನುಡಿಯಿಂದ ಸಂತೋಷ ಪಡುವ ಹಾಗಿರಬೇಕು. ನಾವು ನಮ್ಮ ಚರ್ಯೆಯಿಂದ ಇನ್ನೊಬ್ಬರ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿದರೆ ಅವರ ಒಳಗಿರುವ ಭಗವಂತ ನಮಗೆ ಸರಿಯಾದ ಕಾಲಕ್ಕೆ ಅನುಭವಿಸಲಿಕ್ಕೆ ಕೊಟ್ಟು ಬಿಡ್ತಾನೆ. ಈ ದೇವರನ್ನು ನೋಡ್ತಾ ಕೂತಿದ್ರಲ್ಲ ವೃಂದಾವನದ ಎಲ್ಲ ಮುದುಕರು, ಯಾವಾಗ ಕೃಷ್ಣ ಮಾಯ ಆಯಿತು ಅವ್ರಿಗೆ ಭಾರಿ ದುಃಖ ಆಯಿತು. ಸಾಧುಗಳಿಗೆ ಏನು ಕಳ್ಕೊಂಡ್ರು ಬೇಸರ ಆಗಲ್ಲ. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ದಿನ ದೇವ್ರ ಪೂಜೆ, ಸ್ನಾನ, ಸಂಧ್ಯಾ ವಂದನೆ, ಚಾತುರ್ಮಾಸ್ಯ, ವಿಷ್ಣು ಪಂಚಕ ಮಾಡೋರು, ತೀರ್ಥಯಾತ್ರೆಗೆ ಹೋದಾಗ 1,000 ರೂಪಾಯಿ ಕಳ್ಕೊಂಡ್ರೆ ಬೇಸರ ಆಗಲ್ಲ. ತಾತನ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬಂದು ಸಾಲಿಗ್ರಾಮ ಕಳ್ಕೊಂಡ್ರೆ ಭಾರಿ ಬೇಜಾರು ಮಾಡ್ಕೊಳ್ತಾರೆ. ಅವರಿಗೆ ದೊಡ್ಡ ಸಂಪತ್ತು ಯಾವುದು ಅಂದರೆ ದೇವರೇ. ಭಗವಂತನಿಗೆ ಭುವ ಅಂತ ಗಾಯತ್ರಿ ಮಂತ್ರದಲ್ಲಿ ಬರುವಾಗ ವ್ಯಾಹೃತಿ ಒಳಗಿರುವಂಥದ್ದು ಭೂತಿವರತ್ವಾತ್ ಭುವ. ಭೂತಿವರ, ಭೂತಿ ಅಂದರೆ ಸಂಪತ್ತು, ವರ ಅಂದರೆ ಶ್ರೇಷ್ಠ. ಸಂಪತ್ತುಗಳಲ್ಲೇ ಶ್ರೇಷ್ಠವಾದದ್ದು ಯಾವುದು ಅಂದರೆ ಮನೆ, ಮಠ, ಮಡದಿ, ಮಕ್ಕಳು, ಮಾರುತಿ ಕಾರು, ಮನಿ, ಇದ್ಯಾವುದೂ ಅಲ್ಲಂತೆ. ಸಜ್ಜನರಿಗೆ ದೇವರೇ ದೊಡ್ಡ ಸಂಪತ್ತು. ದೇವರು ಕಣ್ಣಿಂದ ಮಾಯ ಆಗಿದ್ದಕ್ಕೆ ಅವ್ರಿಗೆ ಭಾರಿ ದುಃಖ ಆಯ್ತಂತೆ. ಆ ದುಃಖಕ್ಕೆ ಪ್ರತಿಯಾಗಿ ಭಗವಂತ ಈ ತೃಣಾವರ್ತನಿಗೆ ಸಾಯೋ ಕಾಲಕ್ಕೆ ಇಷ್ಟು ದುಃಖ ಕೊಟ್ಟ. ಆಮೇಲೆ ಅವನು ದೊಡ್ಡ ಬಂಡೆ ಕಲ್ಲ ಮೇಲೆ ಬಿದ್ದು ದೇಹ ಪುಡಿ ಪುಡಿ ಆಯಿತು. ಇದು ಯಾಕೆ? ದೇವರು ಇಷ್ಟು ಭಯಂಕರವಾಗಿ ಅವನ ಸಾವು. ಕೆಲವ್ರದ್ದು ಸಾವಿದೆ ರೀ, ಆರಾಮಾಗಿ ಸಾಯ್ತಾರೆ, ಸತ್ರು ಈಗ ಸಾಯ್ಬೇಕು ಅನ್ನೋ ಹಾಗೆ ಸಾಯ್ತಾರೆ, ಎಲ್ಲ ರೆಡಿ ಮಾಡ್ಕೊಂಡು ಸಾಯ್ತಾರೆ. ಕೆಲವರು ಇದ್ದೋರ್ನೆಲ್ಲ ಸಾಯಿಸಿ ಸಾಯ್ತಾರೆ ಅಲ್ವಾ. ಈ ಕೆಲವ್ರು ಸಾಯೋ ರೀತಿಗಳು ಹಿಂಗೆಲ್ಲ, ಕೆಲವರು ಸತ್ತದ್ದು ನೋಡಿ ನೋಡ್ರಿ ಸತ್ರು ಹಿಂಗೆ ಸಾಯ್ಬೇಕ್ರಿ. ಎಂಥ ಜನ ಸಜ್ಜನರ ಸಾವು
ಅವರ ಶರಣರು, ಅವರ ಬಾಳು ಆ ಮರಣದಲ್ಲಿ ನೋಡು. ಎನ್ ಮರಣಂ, ಆ ಮರಣವೇ ಅವಭೃತ ಸ್ನಾನ ಅವರಿಗೆ. ಕೆಲವರು ತಾವು ಸಾಯುವುದರ ಜೊತೆಗೆ ಇದ್ದವ್ರನ್ನ ಸಾಯಿಸ್ತಿರ್ತಾರೆ, ಅದು ಒಂದು ಕತೆ. ಮಾತೂನಾಂ ಪಾತಕರಹ, ಮಾತು ಪಾತಕರಹ, ತಾಯಿಗೆ ಅವನು ಮಾಡಬಾರ್ದನ್ನ. ಕೃಷ್ಣ ಅಂತಾನೆ, ನಮ್ಮಮ್ಮನ್ನ ಇಷ್ಟು ಗೋಳೈಕೊಂಡಿದೀಯಾ, ಅದಕ್ಕೆ ನಿಮಗೆ ಭಯಂಕರ ಸಾವು ಕೊಡ್ತೇನೆ ಎಂದ. ಇದು ಕೃಷ್ಣ ಅವರಮ್ಮಂಗೆ ಹೇಳಿದ್ದಲ್ಲ, ನಾವು ನಮ್ಮಮ್ಮದ್ರ ಬಗ್ಗೆನೂ ನಾವು ಎಚ್ಚರವಾಗಿರ್ಬೇಕು. ಅಮ್ಮನ ಇಷ್ಟು ಕೊಳಕೋತ್ಯಾ, ನಿಂಗೆ ಸರಿಯಾಗಿ ಸಾವು ಕೊಡ್ತೀನಿ, 8 ಆಸ್ಪತ್ರೆಗೆ ಸೇರಿಸಿ ನಿನಗೆಲ್ಲ ಬೆಡ್ ಸೋರ್ ಆಗೋ ಹಾಗೆ ಮಾಡಿ ಎಲ್ಲ ಮಾಡ್ತೀನಿ. ಅದೆಲ್ಲ ನಾವು ನೆನಪಿಟ್ಕೊಳ್ಬೇಕು. ಅಮ್ಮನನ್ನು ಗೋಳೈಕೊಂಡ್ರೆ ಬಿಡಲ್ಲ ಕೃಷ್ಣನಿಗೆ. ಕೃಷ್ಣನಿಗೆ ಯಾವ ಸೀಮೆ ಅಮ್ಮ ರೀ ಯಶೋದೆ? ಯಶೋದೇನೂ ಅಮ್ಮ ಅಲ್ಲ, ದೇವಕಿನೂ ಅಮ್ಮ ಅಲ್ಲ, ಯಾರ ಅಮ್ಮ ಅಲ್ಲ, ಎಲ್ಲರಿಗೂ ಇವನೇ ಅಮ್ಮ. ಯೋನಪ್ಪಿತ ಜನಿತ, ತಂದೆ ವಿಠಲ ತಾಯಿ ವಿಠಲ, ಆದರೂ ನಾ ಕೊಟ್ಟ ತಂದೆ ತಾಯಿಗಳು ನನ್ನ ಅಧಿಷ್ಠಾನ ಅಂತಾನೆ. ಆ ಅಧಿಷ್ಠಾನದಲ್ಲಿರುವ ಭಗವಂತನ ಪೂಜೆ ಆಗಬೇಕು. ಅವರ ಮನಸ್ಸಿಗೆ ನೋವು ಮಾಡಿದ್ರೆ ನಾನು ಬಿಡೋಲ್ಲ ಅಂತ ತೋರಿಸ್ಲಿಕ್ಕೆ ನಮ್ಮಮ್ಮನ ಗೊಳೆಕೊಂಡಿದೀಯಾ, ಹಾಗಾಗಿ ನಿಂಗಿಂತ ಕೆಟ್ಟ ಸಾವು ಕೊಡ್ತೇನೆ ಅಂತ ಎತ್ತರದಲ್ಲಿ ಕೃಷ್ಣ ಅವನನ್ನ ಕೈ ಬಿಟ್ಟ, ಬಂಡೆ ಮೇಲೆ ಬಿದ್ದು ಚೂರ್ಚೂರಾದ ಅಂತ ಹೇಳ್ತಾ ಇದ್ದಾರೆ. ಇದು ತೃಣಾವರ್ತನ ಕತೆ. ತೃಣಾವರ್ತ ವಾತರೂಪಿ ಗಾಳಿ ರೂಪದ ಬಂದ ಆ ದೈತ್ಯ ಸತ್ತೋಗಿದ್ದಾನೆ. ಕೃಷ್ಣ ಮೆತ್ತಗೆ ಬಂದು ಆ ದೇಹದ ಮೇಲೆ ಇಳಿದ. ಕೃಷ್ಣಂಗೇನಾಗಲಿಲ್ಲ, ಅವನು ಬಿದ್ದದ್ದು ಬೀಳುವಾಗ ಮಾಡಿದ ಶಬ್ದ ಇದೆಲ್ಲ ಕೇಳಿ ವೃಂದಾವನದ ಎಲ್ಲ ಜನ ಓಡೋಡಿ ಬರ್ತಾ ಇದ್ದಾರೆ. ಬಂದು ನೋಡ್ತಾ ಇದ್ದಾರೆ, ದೊಡ್ಡ ದೈತ್ಯ ಬಿದ್ದಿದ್ದಾನೆ. ನಂದಗೋಪ ಬಂದ, ಯಶೋದೆಗೆ ಬೈದ, ನಿಂಗೆ ಬುದ್ಧಿ ಇಲ್ಲ, ಮಗುನ ಎಲ್ಲಂದ್ರಲ್ಲಿ ಕರ್ಕೊಂಡು ಬರ್ತೀಯ, ಎಂಥ ಅನಾಹುತ ಆಗಿತ್ತು ನೋಡು, ಏನೋ ನಮ್ಮ ಪುಣ್ಯ ಮಗು ಬದುಕ್ತು ಅಂದ. ಅವನ ಪುಣ್ಯದಿಂದ ಮಗು ಬದುಕಿದ್ದಲ್ಲ, ಮಗುವಿನ ಪುಣ್ಯದಿಂದ ಅವರೆಲ್ಲ ಬದುಕಿದ್ದು. ಇನ್ಮೇಲೆ ಹೀಗೆ ಹೊರಗೆ ಕರ್ಕೊಂಬರಬೇಡ ಅಂದ. ಅಯ್ಯೋ ನನಗೂ ಬುದ್ಧಿ ಬಂತು ಅಂಥೇಳಿ ಅವಳು ಕೃಷ್ಣನನ್ನು ಹೊರಗೆ ಕರ್ಕೊಂಡು ಬರ್ತಿರ್ಲಿಲ್ಲ. ಹಾಗೆ ದೇವರನ್ನ ಹೊರಗೆ ಕರ್ಕೊಂಡು ಬರೋಕ್ಕಿಂತಲೂ ಒಳಗಿಟ್ಕೊಳ್ಳೋದು ಒಳ್ಳೇದು. ದೇವರನ್ನು ಧಾರಣೆ ಮಾಡಬೇಕು, ಒಳಗೆ ಧರಿಸ್ಬೇಕು. ಹೊರಗೆ ಬೇಡ ಅಲ್ಲ, ಹೊರಗೆ ಭಾರಿ ಆಗಬಾರ್ದು. ನಮ್ದೆಲ್ಲ ಏನು ಗೊತ್ತಾ, ಹೊರಗೆ ಭಾರಿ, ಏನು ಭಾರಿ ಭಾರಿ ಪೂಜೆ, ಭಾರಿ ಭಾರಿ ಆಚರಣೆ, ಒಳಗೆ ನೋಡಿದ್ರೆ ಝೀರೋ. ಯಶೋದೆ ಒಳಗೇ ಇಟ್ಕೊಂಡ್ಲ, ಒಳಗೆ ಕರ್ಕೊಂಡು ಹೋಗಿದ್ದಾಳೆ. ದೇವರನ್ನು ತೊಟ್ಲಲ್ಲಿ ಹಾಕಿ ತೂಗ್ತಾ ಇದ್ದಾಳೆ. ಎಂಥ ತೊಟ್ಲು! ದೇವರನ್ನು ತೊಟ್ಲಲ್ಲಿ ಹಾಕಿ ತೂಕಿದ್ದಕ್ಕೆ ಯಶೋದೆಗೆ ಏನು ಫಲ ಬಂತು? ಅಲೋಲ ಹೈಮ ವರದಾಮವತೀಂಬಿತಾನ ಜಾಲಾವಲಂಬಿ ಶುಭ ಮೌಕ್ತಿಕ ರಮ್ಯಮಾಲಂ ದೋಲಾಂ ವಿದಾಯ ತದುಪರ್ಯದಿರೋಪ್ಯ ಬಾಲಂ ಸಾಲೋಕ್ಯ ಸೌಖ್ಯಮಲಭಿಷ್ಟ ಹೃದಯ ಶೋಧ. ಕೃಷ್ಣನನ್ನ ಬಂಗಾರದ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇದ್ರೆ, ತೂಗುವಾಗ ಕೃಷ್ಣನನ್ನೇ ನೋಡಿ ತೂಗ್ತಾ ಇದ್ದಾಳೆ ಯಶೋದೆ. ಅವಳಿಗೆ ಎಂಥ ಸುಖ ಆಯಿತು ಅಂದರೆ, ಮುಕ್ತರಾದ ದೇವತೆಗಳು ಸಾಲೋಕ್ಯ ಅನ್ನುವ ಮೋಕ್ಷದಲ್ಲಿ ಏನು ಸುಖ ಪಡಿಬೇಕು ಅದವಳು ಭೂಲೋಕದಲ್ಲೇ ಪಡೆದು ಬಿಟ್ಲ. ಕೆಲವ್ರು ಹೇಳ್ತಾರೆ ನೋಡಿ, ನನಗೆ ಆಫೀಸ್ಗೆ ಹೋದ್ರೆ ಏನು ಸಂಬಳ ಬರುತ್ತೋ ಆಚಾರ್ಯ, ಮನೇಲಿದ್ದರೆ ಅಷ್ಟೇ ಬರುತ್ತೆ, ಅದಕ್ಕೆ ಆಫೀಸೇ ಕೋಲಿತಾರೆ. ಕೆಲವರಿಗೆ ಆಫೀಸ್ಗೆ ಹೋಗದೆ ಮನೇಲೇ ಅಷ್ಟು ಸುಖ, ಎಲ್ಲ ಫೆಸಿಲಿಟಿ ಇದೆ, ಎಲ್ಲ ದುಡ್ಡು ದುಗ್ಗಾಣಿ ಎಲ್ಲ ಮನೆಗೆ ಬರುತ್ತೆ, ನಾ ಇಲ್ಲೇ ಎಲ್ಲ ಮಾಡ್ತೀನಿ. ಹಾ, ರಾಜರು ಹೇಳ್ತಾರೆ ನೀವು ಇಲ್ಲೇ ಎಲ್ಲ ಮಾಡಿ, ಅಲ್ಲಿ ಹೋಗಿ ಮಾಡಲಿಕ್ಕೇನಿಲ್ಲ, ಇಲ್ಲಿ ಮಾಡಿ. ಮಾಡಲಿಕ್ಕಾಗೆ ದೇವರು ದೇಹ ಕೊಟ್ಟಿದ್ದಾನೆ, ಸಾಧನ ಮಾಡಿ. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು, ಭಗವಂತ ಕೊಟ್ಟ ಈ ಅದ್ಭುತವಾದ ಅಪರೂಪದ ಈ ದೇಹ ಬಂದಾಗ ಸಾಧನೆ ಮಾಡಿ, ದೇವರು ನಿಮಗೆ ಇಲ್ಲೇ ಉತ್ತಮ ಸುಖವನ್ನು ಕೊಡ್ತಾನೆ. ಸಾಲೋಕ್ಯ ಅಂತ ಒಂದು ಸುಖ ಅಂದರೆ, ದೇವರು ತನ್ನ ಭಕ್ತರಿಗೆ ಮೋಕ್ಷದಲ್ಲಿ 4 ಬಗೆಯ ಸುಖ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೀಗೆಲ್ಲ ಹೇಳ್ತಾರೆ. ಸಾಲೋಕ್ಯ ಅಂದರೆ ದೇವರ ಲೋಕದಲ್ಲೇ ಇರೋದು, ಅದೊಂದು ಸುಖ. ನಾವೆಲ್ಲ ತಿರುಪ್ತಿಗೆ ಹೋಗೋದು, ತಿರುಪ್ತಿಗೆ ಹೋಗೋದು ಅಂತೀವಲ್ಲ, ಕೆಲವರು ತಿರುಪ್ತಿಲೇ ಇರೋದು, ಅದೊಂದು ಸುಖ. ವೈಕುಂಠದಲ್ಲೇ ಇರೋದು ಸಾಲೋಕ್ಯ ಅಂತ. ಇನ್ನೊಂದು ಸಾರೂಪ್ಯ ಅಂತಿದೆ. ಈ ಸಾರೂಪ್ಯ ಇರುವವರಿಗೆ ಸಾಲೋಕ್ಯ ಫ್ರೀ, ಅದಕ್ಕೆ ಅದು ಸಿಕ್ಕಿಬಿಡುತ್ತೆ. ಸಾರೂಪ್ಯ ಅಂದರೆ ದೇವರು ತರುವ ಲೋಕದಲ್ಲೇ ಇರ್ತಾರೆ, ಇದು ಸಾಲೋಕ್ಯ ಸಾರೂಪ್ಯ. ಆದರೆ ಇವರಿಬ್ಬರು ದೇವರ ಹತ್ತಿರ ಹೋಗೋಂಗಿಲ್ಲ,
ಹತ್ರ ಹೋಗೋದಿದೆಯಲ್ಲ ಅದು ಸಾಮೀಪ್ಯ ಅಂತ. ಈ ಸಾಮೀಪ್ಯದವರಿಗೆ ಇದೆರಡು ಇದ್ದೇ ಇರುತ್ತೆ, ಸಾಲೋಕ್ಯ ಮತ್ತು ಸಾರೂಪ್ಯ, ಇದೆರಡು ಇಟ್ಕೊಂಡು ಮೂರನೇದು ಎಕ್ಸ್ಟ್ರಾ ಅವ್ರಿಗೆ ಸಾಮೀಪ್ಯ ಅಂತ ಅಲ್ಲಿರ್ತಾರೆ. ಇನ್ನೊಬ್ಬರಿಗೆ ಸಾಯುಜ್ಯ ಅಂತ, ಅವರು ಇನ್ನೂ ದೊಡ್ಡ ಭಕ್ತರು. ಅವರು ಲೋಕ ರೂಪ ಹತ್ತಿರ ಅಷ್ಟೇ ಅಲ್ಲ, ದೇವರ ಒಳಗೆ ಇರ್ತಾರೆ. ಅದು ಭಗವಂತನ ಅದ್ಭುತವಾದ ಒಂದು ಮಹಿಮಾ ತನ್ನ ಭಕ್ತರಿಗೆ ಕೊಡುವಂಥದ್ದು. ಅದರಲ್ಲಿ ಮೊದಲು ದೇವರ ಲೋಕದಲ್ಲಿದ್ದಾಗ ಏನು ಆನಂದ ಪಡಬಹುದು, ಆ ಆನಂದವನ್ನು ಯಶೋದೆ ತನ್ನ ಮನೆಯಲ್ಲೇ ಪಡಿತಿದ್ದಾಳೆ. ಇದರ ಅರ್ಥ ಏನು ಗೊತ್ತಾ, ಆ ತೊಟ್ಲಲ್ಲಿ ಮರಗಿರೋವನೇ ವೈಕುಂಠವಾಸಿಯಾದ ನಾರಾಯಣ, ಅವನೇ ಇವನು. ಅದಕ್ಕೆ ತನ್ನ ಲೋಕದಲ್ಲಿರುವ ಜನರಿಗೆ ಸಾಲೋಕ್ಯ ಅನ್ನುವ ಸುಖವನ್ನು ಏನು ಕೊಡ್ತಾನೆ ಅದನ್ನು ಅಮ್ಮನಿಗೆ ಕೊಡಲಿಕ್ಕೆ ಆ ಲೋಕ ಬಿಟ್ಟು ಈ ಲೋಕಕ್ಕೆ ಅವನೇ ಬಂದುಬಿಟ್ಟಿದ್ದ. ತೊಟ್ಲಲ್ಲಿ ಹಾಕಿ ತೂಗ್ತಾ ಇದ್ದಾಳೆ, ಆ ತೊಟ್ಲು ಹೇಗಿತ್ತು, ಅಲೋಲ ಹೈಮ ವರದಾಮವತಿಂಬಿತಾನ ಜಲಾವಲಂಬಿ ಶುಭ ಮೌಕ್ತಿಕ ರಮ್ಯಮಾಲಂ. ಒಳ್ಳೆ ಬಂಗಾರದ ಸರಪಳಿ, ನೇತಾಡುವಂತಹ ಮುತ್ತಿನ ಮಾಲೆ, ರಮ್ಯವಾದ ಪರದೆಗಳು, ಅದರಿಂದ ಯುಕ್ತವಾಗಿರ್ತಕ್ಕಂಥ ಸುಂದರವಾದ ತೊಟ್ಟಿಲ ನಿರ್ಮಾಣ ಮಾಡಿದ್ದಾಳೆ. ಕೃಷ್ಣನನ್ನು ಮಲಗಿಸಿದ್ದಾಳೆ, ದೇವರನ್ನೇ ನೋಡ್ತಾ ಇದ್ದಾಳಂತ, ಕೃಷ್ಣನನ್ನೇ ನೋಡ್ತಾ ತೂಗ್ತಾ ಇದ್ದಾಳೆ. ನಮಗಿದ್ರೊಳಗೊಂದು ಕಥೆ ಇದೆ, ನಮಗೂ ಇದೆಲ್ಲ ದೇವರು ಕೊಟ್ಟಿರ್ತಾನೆ. ನಮಗೂ ಒಂದು ಪುಟ್ಟ ಮಗು ಅಂತಿತ್ತು, ನಾವು ತೊಟ್ಲಲ್ಲಿ ಹಾಕಿದ್ವಿ, ತೂಗಿದ್ವಿ, ಎಲ್ಲ ಮಾಡಿದ್ವಿ, ಇಲ್ಲೊಂದು ಮರೆತು ಬಿಟ್ಟಿದ್ವಿ. ತೊಟ್ಲಲ್ಲಿ ಹಾಕಿ ಮಗುವನ್ನು ತೂಗುವಾಗ ಮಗುವನ್ನು ನೋಡ್ತಾ ತೂಗಿಲ್ಲ, ಸೀರಿಯಲ್ ನೋಡ್ತಾ ತೂಗಿದ್ವಿ, ಅದಕ್ಕೆ ಪುಣ್ಯ ಬಂದಿಲ್ಲ. ನೀವು ತೊಟ್ಲು ತೂಗುವಾಗ ಇದರೊಳಗೆ ಕೃಷ್ಣ ಇದ್ದಾನೆ ಭಾವನೆಯಿಂದ ತೂಗಿದ್ರೆ ಕೃಷ್ಣ ಒಂದಲ್ಲ ಒಂದಿನ ನಿಮ್ಮನೆಗೂ ಬರ್ತಾನೆ. ನಾವೆಲ್ಲೋ ನೋಡಿಕೊಂಡು ದೇವರ ನೆನಪು ಮರೆತು, ದೇವರನ್ನು ಮರೆತು ನಾವು ಮಗುನ ಎತ್ತು ಮುದ್ದಾಡ್ತೀವಿ ರೀ. ಮಗು ಒಂಚೂರು ಮುದ್ದಾಗಿದ್ದಂತೂ ಒಂದು ನಿಮಿಷ ಬಿಡೋಕ್ಕೆ ಇಷ್ಟ ಆಗಲ್ಲ, ಇಷ್ಟು ಮುದ್ದಾಡ್ತೀವಿ. ವಿಚಾರ ಮಾಡಿ, ಆ ಮಗು ಕೊಟ್ಟ ಭಗವಂತನ ಎಷ್ಟು ಮುದ್ದಾಡಬೇಕು, ಕೊಟ್ಟದ್ದೇ ಅವನು, ಅವನನ್ನು ಎಷ್ಟು ಮುದ್ದಾಡಬೇಕು. ಈ ಮಗುವಿನಲ್ಲೇ ಇಷ್ಟು ಮುದ್ದಿದೆ ಅಂದರೆ ಈ ಮುದ್ದಿಗೆ ಕಾರಣ ಒಳಗಿರುವ ಸುಂದರ ರೂಪದ ಮುದ್ದೆ ಮುದ್ದೆ ಕೃಷ್ಣ, ಅವನ ಮುದ್ದದು. ಪಾಲಯೇತ್ ಪಂಚವರ್ಷ, 5 ವರ್ಷದ ತನಕ ಮಕ್ಕಳ ಮನಸ್ಸಿನಲ್ಲಿ ಕೊಳಕು ಭಾವನೆ ಇರೋಲ್ಲ, ಅವು ದೇವರಿಗೆ ಸಮಾನ. ಆ ಭಗವಂತನ ಅಧಿಷ್ಠಾನ, ಅಲ್ಲಿ ದೇವರ ಸಾನ್ನಿಧ್ಯ ಭಾರಿ ಇರುತ್ತಂತೆ. ಆ ಪುಟ್ಟ ಮಗುವಿಗೆ ಮಾಡುವ ಬಗೆ ಬಗೆಯ ಉಪಚಾರವನ್ನು ಭಗವಂತನಿಗೆ ಅರ್ಪಣಾ ಬುದ್ಧಿಯಿಂದ ಮಾಡಿದರೆ ಯಶೋದೆಗೇನು ಸುಖ ಸಿಕ್ತು, ದೇವರೇನು ಅನುಗ್ರಹ ಮಾಡಿದ ಅದನ್ನು ಮಾಡೇ ಮಾಡ್ತಾನೆ. ಯಶೋದೆ ಕೃಷ್ಣನ್ ತೂಗುವಾಗ ಹಾಗೆ ಆ ದೇವರನ್ನೇ ನೋಡ್ತಾ, ಕೃಷ್ಣನ್ನೇ ನೋಡ್ತಾ, ಭಗವಂತನ ಲೋಕದಲ್ಲಿರುವ ಮುಕ್ತರು ಯಾವ ಸುಖವನ್ನು ಅನುಭವಿಸಬೇಕದು ಭೂಲೋಕದಲ್ಲೇ ಅನುಭವಿಸಿದ್ದಾಳ ತಾಯಿ. ದೋಲಾ ವಿಲಾಸ ಚಲಿತಾಲಕ ಶೋಭಿಫಾಲಂ ಬಾಲಂ ಶುಭಸ್ಮಿತ ಸುಧಾರಸ ಶೋಭಿತಾತ್ಯಂ ಶ್ಯಾಮಂ ಸಮೀಕ್ಷ್ಯ ಸಮಯಂ ಕಿಲ ಸಂಮಯಂ ಸ ತೇನೆ ಕೊಣತ್ ಕನಕ ರೂಪುರ ಶೋಭಿಪಾದಂ. ಯಶೋದೆ ಕೃಷ್ಣನನ್ನು ತೊಟ್ಟಿಲಲ್ಲಿ ಹಾಕಿ ತೂಗುವ ಸಂದರ್ಭದಲ್ಲಿ ಕೃಷ್ಣನ ಮುಂಗುರುಳು ಕೂದಲು ಅದು ಮುಂದೆ ಬರ್ತಿತ್ತಂತೆ. ಮಲಗಿದ ಮಗು ಆಗೊಂದು ಸತಿ ಈಗೊಂದು ಸತಿ ಹೀಗೆ ಅನ್ಕೊಳ್ಬೇಕು. ಅದ್ಭುತ ಆ ಕೂದಲಿನ ಸೌಂದರ್ಯವೇ ಭಾರಿ ಅದ್ಭುತ. ಯಾಕೆಂದರೆ ಕೂದಲೇ ಕೃಷ್ಣ, ಕೃಷ್ಣನೇ ಕೂದಲು. ನಮ್ಮಲ್ಲಿಯೂ ಕೆಲವು ಸತಿ ಅದ್ಭುತವಾದ ಕೂದಲಿರುತ್ತೆ, ನೋಡ್ಕೊಂಡಿರ್ತೀವಿ. ಅದು ಕಟ್ಟಾಗಿ ಕೆಳಗೆ ಬಿದ್ದಾಗ ಅಯ್ಯೋ ಇಷ್ಟು ಒಳ್ಳೆ ಕೂದಲು ಬಿಡೋಕ್ಕಾಗಲ್ಲ ಅಂತ ಮನೆಗೆ ತರೋಕ್ಕಾಗಲ್ಲ. ಕೃಷ್ಣಂದು ಕಟ್ಟಾಗುವ ಕೂದಲೇ ಇಲ್ಲ. ಕೃಷ್ಣ ಎಷ್ಟು ಜ್ಞಾನಾನಂದಾತ್ಮಕವಾದ ದೇಹವೋ ಅವನು ಕೂದಲು ಅಂಥದ್ದೇ. ನಮ್ಮಲ್ಲಿ ಜಡವಾದಿದು ಉಗುರು ಕೂದಲೆಲ್ಲ ಜಡ, ಅದು ದೇವರ ದೇಹದ ಒಳಗೆ ಜಡವಾದ ಪಾರ್ಟ್ಸೇ ಇಲ್ಲ, ಎಲ್ಲ ದೇವರೇ. ಭಗವಂತನ ಮೂಲ ರೂಪದ ಒಂದು ಕೂದಲೇ ಕೃಷ್ಣನಾಗಿ ಬಂದದ್ದು, ಅವನು ಪೂರ್ಣ ಪರಿಪೂರ್ಣ. ಹೀಗಾಗಿ ಅಂಥ ಅದ್ಭುತವಾದ ಸೌಂದರ್ಯ ಸಾರ ಅದು. ಆ ವಿಶಾಲವಾದ ಹಣೆಯಲ್ಲಿ ಭಗವಂತನ ಗುಂಗುರು ಕೂದಲು, ಒಳ್ಳೆ ಕೇಶಪಾಶಗಳಿಂದ ಅಲಂಕೃತವಾದ ಹಣೆ, ಉಕ್ಕುವ ಅಮೃತದ ರಸ ತೋರುವಂತಹ ಕೆಂದುಟಿಗಳು,
ಕೃಷ್ಣ ಪರಮಾತ್ಮನ ತುಟಿಯಲ್ಲಿ ಅಮೃತದ ಬಿಂದು ತೊಟ್ಟಿಕ್ಬೇಕು, ಹಾ ಆಗಿತ್ತಂತೆ ಕೃಷ್ಣನ ತುಟಿ. ಎಷ್ಟು ವರ್ಣನೆ ಮಾಡಿದರೂ ಆ ಭಗವಂತನ ಆ ಬಾಲರೂಪ ಅತ್ಯಂತ ಕಡಿಮೆ, ಅಷ್ಟು ವರ್ಣನೀಯವಾಗಿರ್ತಕ್ಕಂಥದ್ದು ಬಾಲರೂಪಿ ಕೃಷ್ಣ ಪರಮಾತ್ಮ. ಒಂದು ಕ್ಷಣ ಕೂಡ ಕಣ್ಣಿನ ರೆಪ್ಪೆಯನ್ನು ಆಡಿಸದೆ ಕೃಷ್ಣನನ್ನೇ ನೋಡ್ತಾ ಇದ್ದಂತೆ. ಆನಂದಮಯವಾಗಿ ಕಾಲ ಕಳಿತಿತ್ತಂತೆ. ಕೃಷ್ಣನ್ ನೋಡುವಷ್ಟು ಕಾಲ ಆನಂದ ಆನಂದ. ಗಂಡಂ ವರಂಗುಲಿದಲೈಲಲುಲಾಲ ಎಂದಿ ಮಂದಸ್ಮಿತ ನನ ಮಥೋ ಪರಿಭಾವಯಂತಿ ಸಾಂದ್ರಸ್ತನ ಸ್ತೃತ ಭಯ ಕಿಲ ಪಾಯಂತಿ ನಂದಸ್ಯ ರಾಜ್ಞಭವದಿತ್ಯತಮ ಅರ್ಹಯಂತಿ. ನಂದಗೋಪನ ಹೆಂಡತಿಯಾದ ಯಶೋದೆ, ಕೃಷ್ಣ ಸ್ವಲ್ಪ ಕಣ್ಣು ಬಿಟ್ಟು ನಿದ್ದೆ ಅರೆಬಿರಿದ ಕಣ್ಣುಗಳಿಂದ ನಿದ್ದೆ ಮಾಡ್ತಿದ್ರೆ ಅವಳಿಗೆ ಅನ್ನಿಸ್ತಂತೆ, ಮಗು ನಿದ್ದೆ ಮಾಡಿದೆಯಾ ಇಲ್ವೋ ನೋಡೋಣ ಅಂಥೇಳಿ ಅವನ ಉಬ್ಬಿದ ಕೆನ್ನೆಯನ್ನು ಒಮ್ಮೆ ಹೀಗೆ ಮುಟ್ಟೋಳಂತೆ. ಆ ತಾಯಿಯ ಸ್ಪರ್ಶ ಆದ ತಕ್ಷಣ ಕೃಷ್ಣ ಸ್ವಲ್ಪ ಬಾಯಿ ಬಿಡ್ತಿದ್ನಂತ, ನಗುತ್ತಿದ್ನಂತ. ಆ ನಗುವಿನಲ್ಲಿ ಕೃಷ್ಣ ಹೇಳ್ತಿದ್ದ, ಅಮ್ಮ ನಂಗೆ ನಿದ್ದೆ ಎಲ್ಲಿ ಬರುತ್ತೆ, ನಾನು ಸ್ವಲ್ಪ ಕಣ್ಣಲ್ಲಿ ನೀನು ಎದ್ದಿದೆಯಾ ಇಲ್ವಾ ನೋಡ್ತಾ ಇದ್ದೀನಿ ಅಂತ. ನಂಗೆ ನಿದ್ದೆ ಬರಲ್ಲ, ನೀನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ತೊಟ್ಲಲ್ಲಿ ಹಾಕಿ ಏನೇ ಮಾಡು ನಂಗೆ ನಿದ್ದೆ ಬರಲ್ಲ ಅಂದ. ಯಾಕೆ ನಿದ್ದೆ ಬರಲ್ಲ? ಕೃಷ್ಣ ಹೇಳ್ತಾನೆ, ನಿದ್ದೆ ನಾ ಮಾಡಲು ಎದ್ದಿರುವವರು ಯಾರು? ನಾನು ಮಲಗಿಬಿಟ್ರೆ ಅಂದೆ ಯಾರು ಎದ್ದವರೇ ಇಲ್ಲ. ಮಲಗಿದವರನ್ನು ಸರಿಯಾದ ಕಾಲಕ್ಕೆ ಎಬ್ಬಿಸುವ ಮಲಗದೇ ಇರುವ ದೇವತೆ ನಾನು ಅಂತ. ಎಲ್ಲ ಮಲಗ್ಕೊಳ್ತೀವಿ ನಾವು, ಮಲಗಿದ್ವಿ ಅಂತ ತಿಳ್ಕೊಂಡು ನಮ್ಮ ಒಳಗಿರುವ ಭಗವಂತ ಏನಾದರೂ ನಮ್ಮಲ್ಲಿ ಮಲಗಿಬಿಟ್ಟ ಅಂದರೆ ನಾವು ಮತ್ತಾರು ಹೇಳುವ ಹಾಗಿಲ್ಲೇ ಇಲ್ಲ. ಎರಡು ದೇವತೆಗಳು, ಒಂದು ಸರ್ವೋತ್ತಮನಾದ ಭಗವಂತ, ಮತ್ತೊಂದು ಜೀವೋತ್ತಮರಾದ ವಾಯುದೇವರು, ಇವರಿಬ್ಬರು ಮಲಗೋದೇ ಇಲ್ಲ. ಯಾಕೆ ಮಲಗಲ್ಲ? ಈ ರಾತ್ರಿ ಹೊತ್ತು ಬೀಟ್ನವ್ರು ಮಲಗಲ್ಲ, ಅಲ್ಲ ಈಗಲ್ಲ, ಹಿಂದೆಲ್ಲ ಬೀಟ್ ಮಾಡೋರು ಮಲಗ್ತಿರ್ಲಿಲ್ಲ, ಈಗ ಅವರು ಮಲಗಿಬಿಟ್ಟಿರ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಕೃಷ್ಣ ಮತ್ತು ವಾಯುದೇವರು, ಭಗವಂತ ಮತ್ತು ಜೀವೋತ್ತಮ ವಾಯುದು ಮಲಗಲ್ವಂತೆ ಈ ದೇಹದ. ಯಾಕೆ ಗೊತ್ತಾ? ಈ ಸೂರ್ಯ ಚಂದ್ರ ಇವ್ರನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ, ಇವ್ರನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅವರು ಎದ್ದಿರ್ತಾರೆ. ಈ ಬೇರೆ ಎಲ್ಲ ದೇವತೆಗಳು ಇವರಿಬ್ಬರು ಎದ್ದಿದ್ದಾರೆ ಅಂತ ಉಳಿದವರೆಲ್ಲ ಆರಾಮ ಮಲಗ್ತಾರೆ. ಹೀಗಾಗಿ ಕೃಷ್ಣ ಹೇಳ್ತಾನೆ, ಅಮ್ಮ ನನಗೆ ನಿದ್ದೆ ಮಾಡಿ ಅಭ್ಯಾಸ ಇಲ್ಲ ಅಂಥೇಳಿ ತೋರಿಸ್ತಾ ಅಮ್ಮ ಕೆನ್ನೆ ಮುಟ್ಟಿದ್ದೇ ತಡ, ಕೃಷ್ಣ ನಗುತ್ತಿದ್ದಂತೆ. ಕೃಷ್ಣನ ನಗು ಕಂಡಾಗ ತಾಯಿಗೆ ಅನ್ನಿಸ್ತಿತ್ತಂತೆ, ಇಷ್ಟೊತ್ತು ತೂಗಿದ್ದೀನಿ ಮಗು ಮಲಗಿಬಿಡ್ಬೇಕಿತ್ತು, ಇನ್ನೂ ಮಲಗಿಲ್ಲ, ಸ್ವಲ್ಪ ಬಾಯಿ ಬಿಡ್ತಾ ಇದೆ ಅಂದರೆ ಹೊಟ್ಟೆ ಹಸಿವಾಗಿರಬೇಕು ಅಂಥೇಳಿ. ಭಗವಂತ ಮಗುವಿನಲ್ಲಿ ಪ್ರೀತಿ ಇರುವ ಕಾರಣ ತನ್ನ ಎದೆಯಲ್ಲಿ ಸೋರುವ ಹಾಲನ್ನು ಮಗುವಿಗೆ ಕುಡಿಸ್ತಿದ್ಲಂತೆ. ಆ ನಂದನ ಹೆಂಡತಿಯಾದ ಯಶೋದೆ, ಎಷ್ಟು ಪುಣ್ಯವಂತೆ ಇರಬೇಡ ಅಂತ ರಾಜರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿಕೊಳ್ತಾ, ಯಾ ಮರ್ತ್ಯ ಮರ್ತ್ಯ ದಿತಿಜಾ ದಿತಿಜಾಲಿ ಬಿಹೀರಪ್ಯ ಭೇದ್ಯಂ ಬ್ರಹ್ಮಾಂಡ ಭಾಂಡಮಭಿನ್ನ ನಕೋಟಿ ಮಾತ್ರ ಸ್ವಾಂಗುಷ್ಟ ಪುಷ್ಟ ಸುಭಗಂಗುಲಿ ಮಚ್ಚುತಸ್ತಾಂ ಸಂಗೃತ್ಯ ಚುಂಬತಿ ಶಿಶು ಪ್ರಕೃತಿ ಶಯಾನ. ಹಾಲು ಕುಡಿದ ಮೇಲೆ ಕೃಷ್ಣನನ್ನು ಮತ್ತೆ ತೊಟ್ಲಲ್ಲಿ ಹಾಕಿ ತೂಗಿದ್ರೆ ಕೃಷ್ಣ ಪರಮಾತ್ಮ ಅಮ್ಮನಿಗೊಂದು ಜ್ಞಾನ ಬರಲಿ ಅಂಥೇಳಿ ಹಾಲು ಕುಡಿದು ಹೊಟ್ಟೆ ತುಂಬಿತು ಅಂತ ನೀ ತಿಳ್ಕೊಬೇಡ, ನನಗೆ ಯಾರು ಎಷ್ಟು ಹಾಲು ಕೊಟ್ಟರು ನನ್ನ ಹೊಟ್ಟೆ ತುಂಬಿಸುವಷ್ಟು ಹಾಲು ಜಗತ್ತಲ್ಲೇ ಇಲ್ಲ, ಯಾಕೆಂದರೆ ನನ್ನ ಹೊಟ್ಟೆ ಒಳಗೆ ನಂದೊಂದೇ ಹೊಟ್ಟೆ ಇಲ್ಲ ಅಂತ. ಇಡೀ ಜಗತ್ತಿನ ಎಲ್ಲ ಹೊಟ್ಟೆ ಇರುವವರು ನನ್ನ ಹೊಟ್ಟೆ ಒಳಗೆ ಇದ್ದಾರೆ, ನನಗೆ ಹಾಕೋದು ಅಂದರೂ ಒಂದೇ, ಎಲ್ಲರಿಗೆ ಹಾಕೋದು ಒಂದೇ, ಆದ್ದರಿಂದ ನನ್ನ ಹೊಟ್ಟೆ ತುಂಬಿಸುವ ಕಾರ್ಯಕ್ರಮ ಇಲ್ಲಮ್ಮ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಕೃಷ್ಣ ಪರಮಾತ್ಮ ಮಲಗಿದ ಸಂದರ್ಭದಲ್ಲಿ ತನ್ನ ಕಾಲಿನ ಹೆಬ್ಬೆರಳನ್ನು ಕೈಗಳಿಂದ ಹಿಡಿದು ಬಾಯಲ್ಲಿ ಇಟ್ಕೊಂಡಿದ್ದಂತೆ. ಈ ಸಂದರ್ಭದಲ್ಲಿ ರಾಜರು ಹೇಳ್ತಾರೆ, ಅಲ್ಲ ಪುಟ್ಟ ಮಕ್ಕಳು, ಅವು ಸಣ್ಣ ಮಕ್ಕಳು, 5 ತಿಂಗಳು 6 ತಿಂಗಳು 1 ವರ್ಷದ ಮಕ್ಕಳು ಕಾಲು ಬೆರಳು ಬಾಯಲ್ಲಿ ಇಟ್ಕೊಂಡ್ರೆ ಚೆನ್ನ, ನೀನು ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಹಿರಿಯ ಚೇತನ ಹಿರಿಯ ದೈವತೆ, ನೀನು ಬಾಯಲ್ಲಿ ಕಾಲಿನ ಬೆರಳಿಟ್ಕೊಂಡ್ರೆ ಏನು ಚೆನ್ನ, ಯಾಕೆ ಚೆನ್ನಾಗಿರಲ್ವಾ? ಇರಲ್ಲ ನೋಡಿ, 5 ತಿಂಗಳು 6 ತಿಂಗಳು ಮಕ್ಕಳು ಕಾಲಿನ ಬೆರಳು ಬಾಯಲ್ಲಿ ಇಟ್ಕೊಂಡ್ರೆ ಚೆನ್ನ,
ಅದೇ 70 ವರ್ಷ ಆದವರು ಏನೋ ನೋಡಿ ಅವಾಗ ಆಗಲೇ ಇಲ್ಲ ರೀ ಕಾಲು ಬರಳು ಬಾಯಿಗಿಟ್ಕೊಳ್ಳಿಕ್ಕೆ ಅಂಥೇಳಿ ಇದೊಂದು ಫೋಟೋ ತೆಗೆಸ್ಕೊಳ್ಬೇಕು ಅಂಥೇಳಿ ಬಾಯೊಳಗೆ ಬರಲಿ ಏನು ಬಂತು ನಿಮಗೆ ಅಂತಾರೆ ಏನು ತಲೆಗಿಲೆ ಕೆಟ್ಟಿದೆಯಾ ಅಂತಾರೆ. ಅಲ್ಲ 70 ವರ್ಷದವ್ರನ್ನೇ ಹೀಗೆ ಬಯ್ಯೋದಾದರೆ ಭಗವಂತ ಎಷ್ಟು ಅನಾದಿ ಅಲ್ವಾ? ಅಂಥ ಭಗವಂತ ಬಾಯೊಳಗೆ ಯಾಕಿಟ್ಕೊಂಡ ಕಾಲು ಬೆರಳು? ಅದಕ್ಕೆ ಬೇರೆ ಬೇರೆ ಕಥೆಗಳು. ಕೃಷ್ಣನಿಗೆ ಅನ್ನಿಸ್ತಂತೆ ಈ ಕಾಲು ಬೆರಳು ಇದು ಸಾಮಾನ್ಯ ಅಲ್ಲ, ದೇವ ದಾನವ ಮಾನವರೆಲ್ಲರೂ ಸೇರಿದರು ಬ್ರಹ್ಮಾಂಡ ಕಟಾಹವನ್ನು ಭೇದನ ಮಾಡಲಿಕ್ಕಾಗಲ್ಲ, ಯಾಕಂದರೆ 100 ಕೋಟಿ ಯೋಜನ ದಪ್ಪ ಇದೆಯಂತೆ ಮೇಲಿನ ಕಾಂಪೌಂಡ್. ದೇವರು 50 ಯೋಜನ ವಿಸ್ತಾರವಾದ ಈ ಭೂಮಿಯ ರಕ್ಷಣೆಗೆ ಹೊರಗಿನ ಗೋಲಕವನ್ನು 1 ಕೋಟಿ ಯೋಜನ ವಿಸ್ತೀರ್ಣ ದಪ್ಪ ಥಿಕ್ನೆಸ್ ಅಂಥದ್ದು ಹೊರಗಿನ ಆವರಣವನ್ನು ಹಾಕಿದ್ದಾನಂತೆ. ಯಾರ್ಯಾರು ಎಲ್ಲ ಸೇರಿದ್ರೂ ಒಂದು ರಂಧ್ರ ಮಾಡಲಿಕ್ಕಾಗಲ್ಲ ಅಂಥ ಬ್ರಹ್ಮಾಂಡ ಕಟಾಹ. ನಾನು ತ್ರಿವಿಕ್ರಮನಾಗ ಹೀಗೆ ಕಾಲೆತ್ತಿದಾಗ ಉಗುರು ತಾಕಿ ಸೀಳ್ಬಿಡ್ತದೆ, ಇನ್ನೇನು ಗಟ್ಟಿ ಇರಬೇಡ ಅದು ನೋಡೋಣ ಒಂದ್ಸರಿ ಟೆಸ್ಟ್ ಮಾಡೋಣ ಅಂತ ಬಾಗಿಟ್ಕೊಂಡಂತೆ. ಆಮೇಲೆ ಎಲ್ಲ ಭಗವಂತನ ಭಕ್ತರು ಕೂಡ ಆ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿ ಮುಟ್ಟಿ ಮುಟ್ಟಿ ಕಣ್ಗೊತ್ಕೊಳ್ತಿದ್ರು. ಕೆಲವರು ತಲೆಯನ್ನು ಕುಟ್ಟಿ ಕುಟ್ಟಿ ಮಾಡ್ತಾರೆ ನೋಡಿ, ಪಂಡರಾಪುರದಲ್ಲಿ ತಲೆ ತೆಗೆದು ಪಾದಕ್ಕೆ ಕುಟ್ಟುಬಿಡ್ತಾರೆ. ಅಲ್ಲಿ ಪಂಡರಾಪುರದಲ್ಲಿ ಕೃಷ್ಣನ ಬೆರಳುಗಳೇ ಕಾಣಲ್ಲ ಪಾದದಲ್ಲಿ, ಅಷ್ಟು ಸವಸ್ಬಿಟ್ಟಿದೆ. ಬಂದವರೆಲ್ಲ ಕೃಷ್ಣನ ಪಾದ ಮುಟ್ಟೋದು ಕಣ್ಗೊತ್ಕೊಳ್ಳು. ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನ ಪಾದಕ್ಕಾಗಿ ಹಾತೊರಿತಾರೆ. ಕೃಷ್ಣ ಅನ್ಕೊಂಡ ಆ ಪಾದದಲ್ಲಿ ಅದೇನಿದೆ, ಎಲ್ಲ ಬಂದು ಈ ಪಾದದ ಮೇಲೆ ಕಣ್ಣು ಮಾಡ್ತಾರಲ್ಲ, ಏನಿದೆ ಇದ್ರಲ್ಲಿ ನೋಡೋಣ ಅಂತ ಅನ್ಕೊಂಡಂತೆ. ಬೇರೆ ಯಾವ ಅವತಾರದಲ್ಲೂ ಆಗಲೇ ಇಲ್ಲ, ಮತ್ಸ್ಯ ಅವತಾರದಲ್ಲಿ ಆಗಲಿಲ್ಲ, ಕೂರ್ಮ ಅವತಾರದಲ್ಲಿ ಆಗಲಿಲ್ಲ, ನರಸಿಂಹಾವ ವರಾಹ ಅವತಾರ ಯಾವುದಲ್ಲೂ ಆಗಲಿಲ್ಲ. ಪುರುಷೋತ್ ಸಿಕ್ಕ ಒಂದೇ ಅವತಾರ ಅಂದರೆ ಕೃಷ್ಣ ಅವತಾರ ಅಂತ. ಇದು ಒಳ್ಳೆ ರೈಟ್ ಟೈಮ್, ಈಗ ನೋಡ್ಕೊಂಡ್ಬಿಡೋಣ ಅಂಥೇಳಿ ಅವನು ಬಾಯಿಗಿಟ್ಕೊಂಡ ಅಂತ. ಸಾಮಾನ್ಯ ಮಕ್ಕಳಂತೆ ಕೃಷ್ಣ ಪರಮಾತ್ಮನು ತನ್ನ ಬಾಯಲ್ಲಿ ಇಟ್ಕೊಂಡಿದ್ದಾನಂತೆ. ಇಲ್ಲ ಹಾಲು ಕುಡಿತಾನೆ, ಇಲ್ಲ ನಗುತ್ತಾನೆ, ಇಲ್ಲ ಚೇಷ್ಟೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಒಂದು ಮಾಡಲ್ಲ. ಯಾವುದಂದ್ರೆ ನಿದ್ದೆ. ಯಶೋಧೆಗೆ ಅದೇ ಒಂದು ತೊಂದರೆ. ಯಶೋಧೆ ಕೇಳ್ತಿಲ್ಲಂತಲ್ಲೋ ಕೃಷ್ಣ, ನೀನು ಹೀಗೆ ಯಾವಾಗಲೂ ಚೇಷ್ಟೆ ಮಾಡ್ತಿದ್ರೆ ಮನೆ ಕೆಲಸ ಯಾರು ಮಾಡ್ತಾರಪ್ಪ, ಸ್ವಲ್ಪ ಹೊತ್ತು ಮಲ್ಕೊಳ್ಳಯ್ಯ, ನಿದ್ದೆ ಮಾಡಪ್ಪ. ವಾದಿರಾಜರು ತಾಯಿ ಮಗನ ಸಂವಾದವನ್ನು ಹೇಳ್ತಾರೆ. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಂಕ್ತಂ ರಜಜ್ಜೀರ್ಣತಾಂ ನಿದ್ರಾ ಕಾಂಬಾನಿ ಮೀಲಿತಾಕ್ಷಿ ಯುಗಲ ಪ್ರಾಜ್ಞಂ ಯದಾ ಲಿಂಗತಿ ಅಸ್ತ್ವೇವನ್ನಿತಿ ಮುದ್ರಿತಾತ್ಮನಯನ ಸ್ವಾಂಗಂ ಸಮಾಲಿಂಗ್ಯ ತತ್ ಸರ್ವಂ ಜೀರ್ಣಮತೋ ದಿಶೇತಿ ಜನನಿ ಶಂಸನ್ ನಿಜಂ ಸೋವತಾತ್. ಕೃಷ್ಣ ಪರಮಾತ್ಮ ಮಲಗದೇ ಇದ್ದಾಗ ತೂಗುವ ಯಶೋಧೆ ತೊಟ್ಟಲನ್ನು ತೂಗ್ತಾ ಕೃಷ್ಣಂಗೆ ಹೇಳ್ತಿದ್ದಂತೆ, ಕೃಷ್ಣ ನಿದ್ರೆ ಮಾಡಪ್ಪ ಅನ್ಲಂತ. ಕೃಷ್ಣ ಅಮ್ಮನ ಕೇಳಿದಂತೆ, ಅಮ್ಮ ಕೆಲಸ ಮಾಡೋದು ಮುಖ್ಯ ಅಲ್ಲ, ಏನು ಫಲ ಅದನ್ನು ವಿಚಾರ ಮಾಡಬೇಕು, ಸುಮ್ಮನೆ ಕೆಲಸ ಮಾಡೋದಲ್ಲ. ಕೆಲವರು ಕೆಲಸಕ್ಕೆ ಬನ್ನಿ ಅಂದ ತಕ್ಷಣ ಅಲ್ಲ ಏನು ಸಂಬಳ ಕೊಡ್ತೀರಿ ಅಂತ ಕೇಳ್ತಾರೋ ಇಲ್ಲ, ಹಾಗೆ ಫಲ ಬೇಕು. ನಿದ್ದೆ ಮಾಡಿ, ನಾವೆಲ್ಲ ನಿದ್ದೆ ಮಾಡ್ತೀವಿ, ನಾವು ಏನು ಫಲ ಅಂತ ತಿಳ್ಕೊಂಡೇ ಇಲ್ಲ. ಈ ನಿದ್ದೆ ಮಾಡೋರೆಲ್ಲ ಇದರಿಂದ ಏನು ಫಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಮಾಡುವ ಕರ್ಮದ ಮರ್ಮವನರಿತು ಅಂತಾರೆ ದಾಸರಾಯ. ನೀವು ಏನೇ ಕರ್ಮ ಮಾಡಿ ಆ ಕರ್ಮದ ಒಳಗಿನ ತಿರುಳನ್ನು ತಿಳಿದು ಮಾಡಿ, ತಿಳಿದು ಭಜಿಸುವುದು ಫಲವಿದು ಬಾಳದಕ್ಕೆ. ಅದಕ್ಕೆ ಕೃಷ್ಣ ಅಮ್ಮಂಗೆ ಕೇಳ್ದ, ನಿದ್ದೆ ಮಾಡು ನಿದ್ದೆ ಮಾಡು ಅಂತ ಇದೆಯಲ್ಲ, ನಿದ್ದೆಯಿಂದ ಏನು ಹೇಳು, ಯಾಕೆ ಮಾಡಬೇಕು ಹೇಳು ಅಂದ. ಅದಕ್ಕೆ ಅವಳಂದ್ಲು, ಭುಕ್ತಂ ರಜೇ ಜೀರ್ಣತಾಂ, ತಿಂದನ್ನು ಕರಗಬೇಕಲ್ಲಪ್ಪ, ತಿಂದಿದ್ದು ಡೈಜೆಷನ್ ಆಗಬೇಕಲ್ಲ, ಅದಕ್ಕೆ ಮಲಗಬೇಕು. ನೋಡಿ ಈ ಕತೆ ಎಷ್ಟು ಚೆನ್ನಾಗಿದೆ. ನಮಗೆ ತುಂಬ ನಿದ್ದೆ ಬರುತ್ತೆ, ಯಾವಾಗಂದ್ರೆ ಅವಾಗ ಬರುತ್ತೆ, ಯಾಕೆ ಗೊತ್ತಾ? ತುಂಬ ತಿಂದುಬಿಡ್ತೀವಿ, ಮತ್ತು ಯಾವಾಗಂದ್ರೆ ಅವಾಗ ತಿಂದುಬಿಡ್ತೀವಿ. ಹಾಗಾದ್ರೆ ನೀವು ಊಟದಲ್ಲಿ ಕ್ರಮ ಇಟ್ಕೊಂಡ್ರೆ ನಿದ್ದೆಯಲ್ಲಿ ಕ್ರಮ ಉಳಿಯುತ್ತೆ. ನಾವೇನು ಗೊತ್ತಾ, ಯಾವುದಾದ್ರು ಒಂದು ಐಟಮ್ ಚೆನ್ನಾಗಿದೆ ಅಂದರೆ ಅದು ಈಚಿಗೆ ಬರೋಷ್ಟು ತಿಂದಾಕ್ಬಿಡ್ತೀವಿ, ಅದನ್ನೇ ತಿಂದಾಕ್ಬಿಡ್ತೀವಿ. ಅವತ್ತು ಸಾರು ನಗಿರೋನ ಎಲ್ಲ ಕ್ಯಾನ್ಸಲ್. ಇವತ್ತು ಏನೋ ಒಂದು ಚೆನ್ನಾಗಿದೆ ಅಂದರೆ ಗೊಜ್ಜು ಚೆನ್ನಾಗಿದೆ ಅದೇ ಚೆನ್ನಾಗಿ ಅನ್ನಗೆ ಅದೇ ತಿಂದಾಕ್ಬಿಡೋದು, ಏನೋ ಒಂದು ಚೆನ್ನಾಗಿ ಅದೇ ಹಾಗೆ ಮಾಡಬಾರ್ದು. ಯುಕ್ತಾಹಾರ ವಿಹಾರಸ್ಯ, ಎಲ್ಲವೂ ಯುಕ್ತವಾಗಿರಬೇಕು. ಯದ್ಯಪಿ ದೇವ್ರ ನೈವೇದ್ಯ ಆಗಿದ್ದೆ ಪಾಯಸ, ಒಳ್ಳೆ ಶಾವಿಗೆ ಪಾಯಸ ಮಾಡಿರ್ತಾರೆ, ಅದು ಏನು ಒಂಚೂರು ಮಿಕ್ಸ್ ಇರಲ್ಲ, ಎಲ್ಲ ಒಳ್ಳೆ ಹಾಲು, ಒಳ್ಳೆ ದ್ರಾಕ್ಷಿ, ಒಳ್ಳೆ ತುಪ್ಪ, ಎಲ್ಲ ಒಳ್ಳೆ 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 ರಾಮದೇವ್ರಿಗೆ ನೈವೇದ್ಯ ನಿಮಗೆ ಹಾಕ್ತಾರೆ. ನಿಮ್ಮ ಯೋಗ್ಯತೆ ಎಷ್ಟು, ಒಂದು ಸೌಟಾದರೆ
ಅದರ ಮೇಲೆ ತೊಟ್ಟು ತಿಂದರೂ ಕೂಡ ತಾಮಸ ಪದಾರ್ಥವನ್ನು ತಿಂದ ಪಾಪಕ್ಕೆ ಗುರಿಯಾಗ್ತೀವಿ. ಯದ್ಯಪಿ ದೇವರದೇ ಅದು ಏ ಒಂಚೂರು ತಪ್ಪಿಲ್ಲ, ಆದರೂ ತಿನ್ನಬಾರ್ದು. ಆಹಾರದಲ್ಲಿ ಯುಕ್ತತೆ ಇದ್ದರೆ ಮಾತ್ರ ನಿದ್ದೆಯ ಮೇಲೆ ಹತೋಟಿಯನ್ನು ಸಂಪಾದನೆ ಮಾಡಲಿಕ್ಕೆ ಬರುತ್ತಂತೆ. ನೀವು ಸಿಕ್ಕಲ್ಲಿ ಸಿಕ್ಕಾಗೆ ಸಿಕ್ಕಷ್ಟು ತಿಂದರೆ, ಸಿಕ್ಕಲ್ಲಿ ಸಿಕ್ಕಾಗೆ ಸಿಕ್ಕಷ್ಟು ನಿದ್ದೆ ಬರುತ್ತೆ. ಉಪನ್ಯಾಸಕ್ಕೆ ಬಂದರೂ ಕೆಲವರು ಅಂತಾರೆ, ಏ ನಿಮ್ಮ ಉಪನ್ಯಾಸ ಆಚಾರ ಬಂದದ್ದಷ್ಟೇ ಗೊತ್ತು, ಆಮೇಲೆ ಏನು ಗೊತ್ತೇ ಇಲ್ಲ, ನಮ್ಮದೇ ಲೋಕ ಬೇರೆ ಹೋಗೇ ಬಿಟ್ಟಿರ್ತ ನಿದ್ದೆ ಒಳಗೆ. ಅದು ಯಾಕೆ ಹಾಗೆ ಆಗಿರುತ್ತೆ ಅಂದರೆ ಆಗ್ತಾನೆ ಏನೋ ಚೆನ್ನಾಗಿ ತಿನ್ಕೊಂಡು ಬರುತ್ತೆ, ತಿಂದಿದ್ದು ಕರಗಬೇಕಲ್ಲ, ಆ ಕರಗಬೇಕಾದ್ರೆ ಮತ್ತೆ ತಿನ್ನಬಾರ್ದು ಅಂತ ನಿದ್ದೆ ಮಾಡಿಸುತ್ತದ್ದು ನಿದ್ದೆ. ಇಲ್ಲದ್ರೆ ಬಿಟ್ಬಿಟ್ರೆ ಬರೀ ತಿಂತಾನೆ ಇರ್ತಾನೆ ಇವನು ಅಂಥೇಳಿ ಸ್ವಲ್ಪ ಡೈಜೆಷನ್ ಆಗಲಿಕ್ಕೂ ಟೈಮ್ ಬೇಕಲ್ಲ, ಸ್ವಲ್ಪ ಎಲ್ಲ ವ್ಯಾಪಾರ ಬಂದ್ ಮಾಡಪ್ಪ ಅಂತ. ಅಲ್ಲೋ ನಿದ್ದೆಲ್ಲೂ ತಿಂತೀನಿ ಅಂದರೆ ಅವನೇನು ಮಾಡೋಕ್ಕಾಗಲ್ಲ, ನಿದ್ದೆ ಒಳಗೆ ಸುಮ್ಮನೆ ಇರ್ತಾನೆ. ಮಿಕ್ಕ ಬಾಯಿ ಬೀ ಎದ್ದ ಅಂದರೆ ಬಾಯಿಗೆ ಹಾಕ್ಕೋತಾನೆ ಇರ್ತಾರೆ ಕೆಲವು. ನೀವು ನೋಡಿ ಎದ್ರು ಅಂದರೆ ಏನೋ ಒಂದು ಬಾಯಿ ಆಡಿಸ್ತಾ ಇರಬೇಕು, ಅದು ಮಂತ್ರದಿಂದಲೋ ಸ್ತೋತ್ರದಿಂದಲೋ ದೇವರ ಗುಣದಾನ ಗಾನದಿಂದಲ್ಲ, ಒಟ್ಟು ಬಾಯಿಗೆ ಹೋಗ್ತಾ ಇರಬೇಕೇನಾದ್ರು. ಹಾಗಾದರೆ ತಿಂದದ್ದು ಕರಗಬೇಕಾದ್ರೆ ನಿದ್ದೆ ಮಾಡಬೇಕು ಅಂದಾಗ ಕೃಷ್ಣ ಅಂದ, ಈ ನಿದ್ದೆ ಮಾಡಬೇಕು ಅಂತೆಲ್ಲ ಅದೇ ನಂಗೆ ಗೊತ್ತಿಲ್ಲ ಅಂದ. ಈಗ ನಮಗೆ ಯಾರು ನಿದ್ದೆ ಮಾಡಬೇಕು ಅಂತ ಹೇಳಬೇಕಾದ್ದೇ ಇಲ್ಲ. ಯಾರು ಹೇಳಬೇಕಾ ಬಂದು, ಅಂತೂ ಬರೋದು ಬಂದಿದ್ದೀರಿ, ಗೋಡೆ ಗಿಡೆ ಹೊರ್ಕೊಂಡು ಆರಾಮ ನಿದ್ದೆ ಮಾಡಿಬಿಡ್ರಪ್ಪ, ಯಾರು ಹೇಳಬೇಕೇನು ಏನು ಬೇಡ. ಮತ್ತು ಯಾರು ನಿದ್ದೆ ಮಾಡಬೇಕು ಅಂತ ಬರಲ್ಲ, ಅದಾಗದೇ ಬರುತ್ತೆ. ಕರೀದೇ ಇದ್ದರೂ ಬರೋ ಒಂದೇ ಒಂದು ದೊಡ್ಡ ಐಟಮ್ ಅಂದರೆ ನಿದ್ದೆ. ಕೃಷ್ಣ ಅಂತಾನೆ ಯಾವಾಗಲೂ ಮಾಡೋರಿಗೆ ಹೇಳಬೇಕಾದಿಲ್ಲ, ಅಯ್ಯೋ ಭಾರಿ ಅಭ್ಯಾಸ ಸರ್, ಅವರೊಳ್ಳೆ ಸರ್ವಿಸ್ ಹ್ಯಾಂಡ್ ಅಂತಾರಲ್ಲ, ನಾವು ಭಾರಿ ನಿದ್ದೆ ಒಳಗೆ ಸರ್ವಿಸ್ ಹ್ಯಾಂಡು. ಯಾಕೆಂದರೆ ಜನ್ಮ ಜನ್ಮಾಂತರದಿಂದ ಮಾಡಿರೋ ದೊಡ್ಡದು ಅದೇ, ಮತ್ತೇನು ಮಾಡೇ ಇಲ್ಲ. ಹಾಗಾಗಿ ಇಷ್ಟು ಮಾಡಿದ್ದರಿಂದ ಅದು ಬಂದ್ಬಿಡುತ್ತೆ. ಕೃಷ್ಣ ಅಂತಾನೆ ನನಗೆ ನಿದ್ದೆ ಅಂದ್ರೇನು ಗೊತ್ತಿಲ್ಲ ಅಂದ, ಯಾವಾಗೂ ಮಾಡೇ ಇಲ್ಲಲ್ಲ ಅವನು. ನಿದ್ರಾ ಕಾಂಬ ಅಮ್ಮ ನಿದ್ದೆ ಅಂದ್ರೇನು, ಅವಳಂದು ನಿದ್ರೆ ಅಂದ್ರೇನಿಲ್ಲಪ್ಪ, ಕಣ್ಣು ಮುಚ್ಕೊಂಡು ಕೂತ್ಕೋ ಸಾಕು ಅದೇ ಬರುತ್ತೆ ಅಂತ. ಅದು ನಮಗೆಲ್ಲ ಬರುತ್ತೆ ಒಂದೊಂದು ಸತಿ, ಏನಂದರೆ ದೇವ್ರ ಮನೇಲಿ ಗಾಯತ್ರಿ ಜಪಕ್ಕೆ ಅಂತ ಬೆಳಗಿನ ಜಾವ ಎದ್ದು ಕೂತ್ಬಿಡ್ತೀವಿ, ಹಾಗೆ ಹೋಗೇ ಬಿಟ್ಟಿರ್ತೀವಿ. ಆಮೇಲೆ ಯಾರು ಹಾಲ್ನವ್ನು ಬಂದ ಮೇಲೆ ಎಚ್ಚರ, ಹಾಲ್ನವನು ಪೇಪರ್ನವನು ಇನ್ಯಾವುದೋ ಒಂದು ಫೋನ್ಗೆ ಇನ್ನು ಬಂದಾಗಲೇ ನಮ್ಗೆ ಎಚ್ಚರ ಆಗುತ್ತೆ. ಕಣ್ಣು ಮುಚ್ಚಿಬಿಟ್ರೆ ಸಾಕು, ಕೆಲವರು ಇನ್ನೂ ಜ್ಞಾನಿಗಳಿದ್ದಾರೆ, ಅವ್ರು ಕಣ್ಣು ಮುಚ್ಚೋದಿಲ್ಲ, ಹಾಗೆ ನಿದ್ದೆ ಮಾಡ್ಬಿಟ್ಟು ನೋಡೋರು ಏನೋ ಎದ್ದು ಕೂತಿದ್ದಾರೆ. ಇಲ್ಲ, ಕೆಲವರು ನಿದ್ದೆನೇ ಹಾಕಿ ಅರ್ಧಂಬರ್ಧ ಕಣ್ಣು ಬಿಟ್ಟಿರ್ತಾರೆ, ನೋಡೋರ್ಗೆ ಎದ್ದಿದ್ದಾರೆ ಇಟ್ಕೋಬೇಕು, ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ಬಿಟ್ಟು ಏನು ಮಾಡಬೇಕು. ಕೃಷ್ಣನಿಗೆ ಅವರಮ್ಮ ಹೇಳ್ತಾಳೆ, ಕಣ್ಣು ಮುಚ್ಕೊ ನಿದ್ದೆ ಬರುತ್ತೆ ಅಂತ. ನೀವು ನೋಡಿ, ಇದು ಸ್ವಲ್ಪ ತಾರುಣ್ಯದಲ್ಲಿರುವಾಗ, ಕೆಲಸ ಬ್ಯುಸಿ ಇರುವಾಗ ನಿದ್ದೆ ಬೇಕಾದಾಗೆಲ್ಲ ಬರತ್ರಿ. ಈ ವಯಸ್ಸಾಗ್ತಾ ಆಗ್ತಾ 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 ಏನು ಮಾಡಿದ್ರೂ ಬರಲ್ಲ ನಿದ್ದೆ. ಎಂಥ ಫ್ಯಾನ್ ಇರಲಿ, ಎ ಸಿ ಇರಲಿ, ಕುರ್ಲಾನ್ ಇರಲಿ, ಏನಿರಲಿ, ನಿದ್ದೆನೇ ಬರಲ್ಲ. ಕೆಲವರು ಅಂತಾರೆ, ಆಚಾರ ಒಂಬತ್ತಕ್ಕೆ ಮಲಗದೆ ಎರಡಾದರೂ ನಿದ್ದೆ ಇಲ್ಲ, ಮೂರು ಯಾವಾಗ ಬಂತೋ ಗೊತ್ತಿಲ್ಲ, ಆಚಾರ ಒಂಬತ್ತುವರೆಗೆ ಎದ್ದೆ ಅಂತ. ಅಂದರೆ ಮಲಗಿದ್ದು ಅನ್ಯಾಯ, ಎದ್ದದ್ದು ಅನ್ಯಾಯ. ನಿದ್ದೆ ಕಣ್ಮುಚ್ಚದಾಗ ಬರಲ್ಲ. ಪ್ರಾಜ್ಞಂ ಯದಾ ಲಿಂಗತಿ, ಪ್ರಾಜ್ಞನಾಮಕ ಪರಮಾತ್ಮ ಜೀವನನ್ನು ಆಲಿಂಗನ ಮಾಡಿಕೊಂಡಾಗ ಆ ಜೀವನಿಗೆ ದೇಹದ ಮೇಲಿನ ಅಭಿಮಾನ ಹೋಗಿ ಹೊರಗಿನ ಇಂದ್ರಿಯಗಳ ವ್ಯಾಪಾರ ಇಲ್ಲದ ಹಾಗೆ ಆಗತ್ತೆ, ಅದು ನಿದ್ದೆ. ಏನು ಹೊರಗಿನ ಇಂದ್ರಿಯಗಳ ವ್ಯಾಪಾರ ಅಂದರೆ ನೋಡಿ, ಈಗ ನಾವು ಕೂತ ಕೈ ಎತ್ತಿದ್ರೆ ಹೀಗೆ ನಿಂತ್ಕೊಳ್ಳುತ್ತಲ್ಲ, ಈ ಮಲಗಿರ್ತಾರಲ್ಲ ಅವ್ರ ಕೈ ಎತ್ತಿ ನಿಲ್ಲಲ್ಲ, ದಬ್ಬಂತ ಬಿದ್ದುಬಿಡುತ್ತೆ. ಯಾಕೆಂದರೆ ಇಲ್ಲಿರುವ ದೇವತೆಗಳೆಲ್ಲ ಹೋಗಿ ಆ ಹೃದಯದ ಒಳಗಿರುವ ಭಗವಂತನ ಪಾದಾರವಿಂದದಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಈ ಇಂದ್ರಿಯಗಳ ವ್ಯಾಪಾರ ಏನಿಲ್ಲ, ಕಣ್ಣು ಬೇಕಾದ್ರೆ ಹಿಂಗೆ ಬಿಟ್ಟು ಕೇಳಿ ಎಷ್ಟು ಇದು ಗೊತ್ತಾಗಲ್ಲ. ಕಣ್ಣಿದೆ, ಒಳಗಿರಬೇಕಾದವ್ರು ಇರಲ್ಲ. ಆಚಾರ ಕಣ್ಣಿದ ಮೇಲೆ ಒಳಗಿದ್ದವ್ರು ಇರಲೇಬೇಕಲ್ವ? ಹಾಗಿಲ್ಲ ರೀ, ಕೆಲವರು ಆಫೀಸ್ಗೆ ಹೋದರೆ ಕೋಟ್ ಮಾತ್ರ ಇರುತ್ತೆ, ಅವ್ರು ಇರೋದೇ ಇಲ್ಲ, ಅವ್ರು ಬರ್ತಾರೆ ಕೂತ್ಕೊಳ್ಳಿ ಅಂತಾರೆ, ಬರೋದೇ ಇಲ್ಲ. ಹಾಗೆ ರಾತ್ರಿ ಹೊತ್ತು ಬರ್ತಾರೆ ಕೂತ್ಕೊಳ್ಳಿ, ಬೆಳಗ್ಗೆ 7 ಗಂಟೆಗೆ ಅವ್ರು ಬರೋದು, ನೀವು ಎಷ್ಟು ಸತಿ ಬಿಟ್ಟು ನೋಡಿದ್ರು ಬರಲ್ಲ. ಇದೆಲ್ಲ ಕಾರ್ಯಕ್ರಮ ಗೋಳಕ, ಇದು ಬರೀ ಆಫೀಸ್. ಇದರೊಳಗೆ ಒಂದು ಸ್ಟಾಫ್ ಇದ್ದಾರೆ, ಸೂರ್ಯ ಚಂದ್ರ, ನಾಲಿಗೆಲ್ಲಿ ಒಂದು ಸ್ಟಾಫ್ ಇದ್ದಾನೆ ಅಗ್ನಿ. ಅಯ್ಯೋ ಎದ್ರೆ ಸಾಕಪ್ಪ ಮಾತಾಡ್ತಾರೆ, ಸ್ವಲ್ಪ ಮಲಗಿರಲಿ ಬಿಡು ಅಂತ. ಆ ಎದ್ರೆ ನಾಲ್ಗೆ ಶುರು ಮಾಡ್ಕೊಂಬಿಡುತ್ತೆ ಮಾತಾಡೋಕ್ಕೆ ಅಲ್ವಾ. ಇದೆಲ್ಲ ನಮ್ಮ ಕಾರ್ಯಕ್ರಮ. ಪ್ರಾಜ್ಞನಾಮಕ ಪರಮಾತ್ಮ ಜೀವನನ್ನು ಒಂದ್ಸತಿ ಸ್ಪರ್ಶ ಮಾಡಿಬಿಟ್ಟ ಅಂತಾದರೆ ಅವನು ನಿದ್ದೆ ಆವರಿಸ್ಕೊಳ್ಳುತ್ತೆ. ಇದು ಪ್ರಾಜ್ಞನಾಮಕ ಪರಮಾತ್ಮನ ವ್ಯಾಪಾರ. ಇದರಲ್ಲಿ ಕೃಷ್ಣ ನಮಗೇನು ಹೇಳ್ತಾನೆ ಅಂದರೆ, ನಿದ್ದೆ ಮಾಡಿದಾಗ ಏಳುವ ತಕ್ಷಣ ಅಂದ್ಕೊಳ್ಳಿ ಭಗವಂತನ ವ್ಯಾಪಾರ, ದೇವರು ಕೊಟ್ಟ ನಿದ್ದೆ ಭಗವಂತ ಕೊಟ್ಟದ್ದು ಅಂಥೇಳಿ. ಅಂದರೆ ಯಾವಾಗ ಅಂದ್ರೆ ಅವಾಗ ಬಂದಾಗೆಲ್ಲ ಹಾಗೆ ಅಂದ್ಕೋಬೇಡಿ. ಕೆಲವು ಒಳ್ಳೆ ಟೈಮ್ ಪಾಠ ಪ್ರವಚನ ಆಗುವಾಗ ನಿದ್ದೆ, ಅದು ದೇವ್ರಿಗೆ ಕೇಳ್ಕೊಳ್ಳಿ, ಸ್ವಾಮಿ ಏನು ಹಣೆ ಬರ ನಂದು, ನಿನ್ನ ಕಥೆ ಕೇಳಲಿಕ್ಕೆ ಹೋಗ್ತೀನಿ, ನೀನು ಸ್ವಲ್ಪ ಅನುಗ್ರಹ ಮಾಡಿ ಹಿಂಗೆ ಕೇಳ್ಕೋಬೇಕಂತ.
ಆಗ ದೇವ್ರ ದಯ ರೀ, ನಮ್ಮ ಪುರಾಣಕ್ಕೆ ಹೋದ್ರೆ ಒಳ್ಳೆ ನಿದ್ದೆ ಬರುತ್ತಪ್ಪ. ದೇವ್ರ ದಯ ಅಂದರೆ ದೇವ್ರ ದಯ ಅಲ್ಲ, ದೇವ್ರದ್ದು ಆಗ್ರಹ, ದೇವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಇಷ್ಟೇ. ದೇವ್ರನ್ನ ಕೇಳ್ಕೊಳ್ಬೇಕು, ಸರಿ ಟೈಮ್ ನಿದ್ದೆ ಕೊಡು, ಸರಿ ಟೈಮ್ಗೆ ಎಚ್ಚರ ಕೊಡು. ಯಾವಾಗ ನಿದ್ದೆ ನಿನಗಲ್ಲದ ಹಾಡು ಹೊರಟೆ ಬಂದಾಗ, ಯಾವಾಗ ಮಲಗಬೇಕೋ ಆಗ ಮಾತ್ರ ನಿದ್ದೆ ಕೊಡು. ನಿನ್ನ ಕಥೆ ಇರುವಾಗ ಯಾವಾಗ ಹೇಳಬೇಕೋ ಅವಾಗ ಎಚ್ಚರ ಕೊಟ್ಬಿಡು. ಇದು ಭಗವಂತನಲ್ಲಿ ಪ್ರಾರ್ಥನೆ. ಪ್ರಾಜ್ಞಾನಾಮಕ ಪರಮಾತ್ಮನ ವ್ಯಾಪಾರ ಅಂತ ಯಾರು ತಿಳ್ಕೊಂಡಿರ್ತಾರೆ, ಆ ತಿಳಿಯುವಿಕೆಯೇ ಅದು ನಿದ್ದೆ, ಅದು ಯೋಗ ನಿದ್ದೆ. ಭಗವಂತನಿಗೆ ಸಮರ್ಪಣೆ ಆಗಲಿಕ್ಕೆ ಲಾಯಕ್ಕಾಗುವಂಥದ್ದು ಹೀಗೆ ಅಮ್ಮ ಹೇಳಿದ್ಲು. ಈ ಸಮಗ್ರ ಕಥೆ ಒಳಗೆ ರಾಜರು ನಮಗೊಂದು ಸಂದೇಶವನ್ನು ಕೊಡ್ತಾರೆ. ಹಿಂದೆ ಒಂದು ಬಂತು, ಕೃಷ್ಣನಿಗೆ ಹಾಲು ಕುಡಿಸ್ತಾ ಇದ್ದಾಳೆ ಯಶೋದೆ, ಏನು ಪುಣ್ಯ ಮಾಡಿದ್ದಾಳು. ಕೃಷ್ಣ ಮಗನಾಗಿ ಯಶೋದೆ ಮುಂದೆ ಕೂಸಾಗಿ ಬಂದು ಏನು ಪುಣ್ಯ, ಏನು ಪುಣ್ಯ ಗೊತ್ತಾ, ಅವಳು ಇಷ್ಟೆಲ್ಲ ಜ್ಞಾನದಿಂದ ತಿಳ್ಕೊಂಡಿದ್ದು. ನಿದ್ದೆ ಅಂದರೆ ಭಗವಂತನ ಆಲಿಂಗನ ಅಂತ ತಿಳ್ಕೊಂಡು ನಿದ್ದೆ ಮಾಡ್ತಿದ್ಲು. ಅವಳ ಜ್ಞಾನದ ಭಂಡಾರ ಇಷ್ಟು ಚೆನ್ನಾಗಿತ್ತು, ಅದಕ್ಕೆ ಭಗವಂತ ಅವಳಿಗೆ ಮಗನಾಗಿ ಬಂದ. ನಮ್ಮನೇಲಿ ಒಳ್ಳೊಳ್ಳೆ ಸಚ್ಚೇತನಗಳು ಮಕ್ಕಳಾಗಿ ಬರಬೇಕಾದ್ರೆ ನಮ್ಮದು ಜ್ಞಾನಾಕಾರ ಚೆನ್ನಾಗಿರಬೇಕು. ಭಗವಂತನ ಬಗ್ಗೆ ಅರಿವು, ಜ್ಞಾನ ಅದು ಯಾರಿಗಿದೆ ಅವರಿಗೆ ಭಗವಂತ ತನ್ನ ಭಕ್ತರು ಸಜ್ಜನರನ್ನು ಮಕ್ಕಳನ್ನು ಕಳಿಸ್ಕೊಡ್ತಾನೆ. ಯಶೋದೆ ಏನು ಪುಣ್ಯ ಮಾಡಿದ್ಲು ಅಂದರೆ ಇಷ್ಟು ಜ್ಞಾನಪುರಸ್ಸರವಾಗಿ ಕರ್ಮ ಮಾಡಿದ್ದೆ ಅವಳ ಪುಣ್ಯಕ್ಕೆ ಕಾರಣ, ಅದಕ್ಕೆ ಭಗವಂತ ಅವಳಿಗೆ ಮಗನಾಗಿ ಬಂದಿದ್ದಾನೆ. ಇಷ್ಟು ಹೇಳಿದ ತಕ್ಷಣ ಕೃಷ್ಣ ಅನ್ನಂತೆ, ಅಮ್ಮ ಇಷ್ಟೇನ ಅಂದ. ಕಣ್ಣು ಮುಚ್ಕೊಂಡು ಪ್ರಾಜ್ಞಾನಾಮಕ ಪರಮಾತ್ಮನ ಆಲಿಂಗನ ಮಾಡಿಕೊಂಡ್ರೆ ಕುಡಿದಿದ್ದೆಲ್ಲ ಕರಗತ್ತಾ, ಹಾಗೆ ಆಗಲಿ ಅಂಥೇಳಿ, ಅಸ್ತ್ವೇವನ್ನಿತಿ ಮುದ್ರಿತಾತ್ಮನಯನ ಸ್ವಾಂಗಂ ಸಮಾಲಿಂಗತತ್. ಆಗಲಮ್ಮ ಅಂದ, ನೀ ಹೇಳ್ದಾಗ ಮಾಡ್ತೀನಮ್ಮ ಅಂದ. ಏನು ಕಣ್ಣು ಮುಚ್ಕೋಬೇಕು, ಪ್ರಾಜ್ಞಾನಾಮಕನನ್ನು ಆಲಿಂಗನ ಮಾಡ್ಕೊಳ್ಬೇಕಾ ಅಂಥೇಳಿ ಅಮ್ಮ ನೋಡ್ತಿರುವ, ಅಮ್ಮ ನೋಡು ಅಂದ, ಕಣ್ಣು ಮುಚ್ಚಿದ, ನೋಡು ಆಲಿಂಗನ ಮಾಡ್ಕೊಳ್ತೀನಿ ಅಂದು ಹಿಂಗೆ ಮಾಡ್ಕೊಂಡ. ಅಮ್ಮ ನೀ ಹೇಳಿದ್ದೆಲ್ಲ ನಿಜ, ಬೆಳಗ್ಗೆ ಕೊಟ್ಟ ಹಾಲೆಲ್ಲ ಅರಗು ಹೋಗ್ಬಿಟ್ಟಿದೆ, ಇನ್ನೊಂದು ಲೋಟ ತೊಗೊಂಡು ಬಾ ಅಂದ. ಅವಳಂದ್ಲು ಕಣ್ಣು ಮುಚ್ಕೊಳ್ಳೋದು ಹಾಲು ಕರ್ಗೋಯ್ತು ಅನ್ನೋದು, ಇನ್ನು ಕಣ್ಣೇ ಮುಚ್ಚಬೇಡಪ್ಪ, ನಿಂಗೆ ತಂದ್ಕೊಡೋದ್ರೊಳಗೆ ನಂಗೆ ಸಾಕಾಗಿ ಹೋಗ್ಬಿಡುತ್ತೆ, ನೀ ಎದ್ದೇ ಇರು ಅಂಥೇಳಿ ಕೃಷ್ಣನನ್ನು ಮತ್ತೆ ತೂಗುತ್ತಾ ಇದ್ದಾಳೆ. ಭಗವಂತ ಕೃಷ್ಣ ತಾಯಿಗೆ ಮತ್ತೇನು ಪ್ರಶ್ನೆ ಮಾಡಿದ್ದ, ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣಾರ್ಪಣ